ರಾತ್ರಿ 12:30 ಅಂಡ್ ನನ್ನ ವೈದ್ಯ ರಿಕ್ವೆಸ್ಟ್ ಅಲ್ಲಪ್ಪ ನಾಟ್ ಅಟ್ 8 o'clock 12 o'clock ಅಂಡ್ ಐ ಆರ್ ನಾಟ್ ಬೀನ್ ಏಬಲ್ ಟು ಬಿಕಾಸ್ ದಟ್ ಇಟ್ ಈಸ್ ನಾಟ್ ಒನ್ ಡೇ ಯು ಕ್ಯಾನ್ ಟೇಕ್ ಎನಿ ಹಾಸ್ಪಿಟಲ್ ಐ ಡೂ ಮೈ ರೈಟ್ ಆನ್ ಸ್ಪಿನಿಂಗ್ ಆದಮೇಲೆ ರೌಂಡ್ಸ್ ಮಾಡಿ ಮನೆ ಮುಟ್ಟುವಾಗ 12:30 1 o'clock ಪ್ರತಿದಿನ ಬೆಳಿಗ್ಗೆ 9 o'clock ನಂತರ ಹೊರಟಾಗಿದೆ ಮಕ್ಕಳ ಹತ್ರ ಹೆಂಡತಿ ಹತ್ರ ಮಾತಾಡಲಿಕ್ಕೆ ಟೈಮ್ ಇಲ್ಲ ಇಟ್ ಈಸ್ ಬಿಕಮ್ ಜಸ್ಟ್ ನಾಟ್ ಪಾಸಿಬಲ್ ಎವ್ರಿ ಡೇ ಇದು ಕೋವಿಡ್ ಬಂದಂತೆ ಈ ಒತ್ತಡ ಇನ್ನಿಷ್ಟು ಜಾಸ್ತಿ ಆಗಿದೆ ಅಂದ್ರೆ ನನ್ನ ಬೋರ್ಡ್ ಮುಖ್ಯ ವಿಚಾರ ಆಗಿದೆ ಸೊ ಒತ್ತಡಗಳು ಅನ್ಯೂಶುವಲ್ ಯಾರು ನನ್ನ ಪೇಷಂಟ್ ಕೂಡ ಎಷ್ಟು ಗಂಟೆಗೆ ಫೋನ್ ಮಾಡಿದ್ರು ನಾನು ಫೋನ್ ಎತ್ತೆ ಡೈರೆಕ್ಟ್ ಫೋನ್ ಯಾರ ಫೋನಿಗೆ ನಾನು ಎತ್ತುದಿಲ್ಲ ಮಾಡೋದಿಲ್ಲ ಇಲ್ಲ ಪರಿಸ್ಥಿತಿ ಎಲ್ಲಿಯವರೆಗೆ ಬಂದಿದೆ ಕೇಳಿದ್ರೆ ನಾನು ಕೋವಿಡ್ ಐಸಿಯು ಪ್ರತಿದಿನ ಹೋಗ್ತೇನೆ ಕೋವಿಡ್ ವಾರ್ಡ್ಗೆ ಪ್ರತಿದಿನ ಹೋಗ್ತೇನೆ ನಾನು ಯಾವಾಗ ಕೋವಿಡ್ ಮ್ಯಾಕರ್ನು ಕರೋನಾ ಹೆದರಿಕೆ ಇದೆ ಮಕ್ಕಳ ರೂಪದಲ್ಲಿ ಖಾಲಿ ಮಾಡಿ ನಾನು ಮಕ್ಕಳ ರೂಪದಲ್ಲಿ ಹೋಗ್ತೇನೆ ನಾನು ಯಾವಾಗಲೂ ಹೆಂಡತಿ ನನ್ನ ಬೆಡ್ರೂಮಲ್ಲಿ ಎಲ್ಲಿಯೂ ಕಾಮನ್ ಏರಿಯಾದಲ್ಲಿ ಇರುವುದಿಲ್ಲ ಯಾಕಂದ್ರೆ ಪ್ರತಿದಿನ ನಾನು ಯಾವ ಉಪಯೋಗ ಬರುತ್ತೆ ನನಗೆ ಗೊತ್ತಿಲ್ಲ 1 ವರ್ಷ 3 ತಿಂಗಳು ಸಮಯದಿಂದ ರೂಮಲ್ಲಿದ್ದೆ ಯಾಕೆ ಯಾಕೆ ನಾನು ಡ್ಯೂಟಿ ಮಾಡಲೇ ಬೇಕು ಎಲ್ಲಿ ಕೂಡ ಒಂದು ದಿನ ಒಂದು ಪೇಷಂಟ್ ಬಂದಾಗ ಈ ಪೇಷಂಟ್ ಎಲ್ಲರೂ ದೂರ ಆಗಿದ್ದೀನಿ ಈ ಪೇಷಂಟ್ ಬಂದಾಗ 11:00 ರೊಟೀನ್ ಚೆಕಪ್ ಬಂದದಲ್ಲ ಅವರು ಸಿಕ್ ಆಗಿದ್ರು ರಾತ್ರಿ 11:00 ಬಂದಾಗ ನಾನು 3 ನಿಮಿಷ ನೋಡಿದೆ ಯಾಕೆ ನಾನು ಆಸ್ಪತ್ರೆಯಲ್ಲಿ ಇದ್ದೆ ನಾನು ಮನೆಯಲ್ಲಿ ಇರ್ಲಿಲ್ಲ 11:00 ಸಿಟಿ ಆಸ್ಪತ್ರೆಗೆ ಬಂದಾಗ ಅಷ್ಟು ದಿನ 19 ರಾತ್ರಿ ಬುಧವಾರ ರಾತ್ರಿ ಬಂದಾಗ ನಾನು ಆಸ್ಪತ್ರೆಯಲ್ಲಿ ಇದ್ದೆ ವಿದಿನ್ 3 ಮಿನಿಟ್ಸ್ ಬಂದಿದ್ದೆ ಸೊ ನಾನು ದೂರು ಕೊಡಲಿಲ್ಲ ಆದ್ರೆ ನನ್ನ ಮೇಲೆ ತುಂಬಾ ಬಾಧೆ ತಂದ ಬೇಜಾರಾಗಿ ನಾನು ಗುರುಹಿರಿಯ ಕೇಳಿದ ನಂತರ ಗುರುಹಿರಿಯರು ಹೇಳಿದ್ರು ಇನ್ಫಾರ್ಮೇಶನ್ ಕೊಡು ನಾನು ಕಮಿಷನ್ ಲೆಟರ್ ಕೊಟ್ಟಿದ್ದೇನೆ ನಾನು ಅದನ್ನು ಡಿಟೇಲ್ ಆಗಿ ಬಂತು ನನ್ನಲ್ಲಿ ಟೈಮೇ ಇಲ್ಲ ನಾನು ದೂರು ದಾಖಲಿಸುವುದಿಲ್ಲ ಇದು ನಿಮ್ಮ ಗೊತ್ತಿರಲಿ ನಿಮಗೆ ಅಂತ ಹೇಳೋದಕ್ಕೆ ಡಿಟೇಲ್ಡ್ ಆಗಿ ಬಂತು ಕಮಿಷನರಿಗೆ ನಮ್ಮ ಮೆಂಬರ್ ಆಫ್ ಇನ್ಚಾರ್ಜ್ ಶಾಂತ್ ಅವರಿಗೆ ಇದು ನಾನು ಡ್ಯೂಟಿ ರೋಸ್ಟರ್ ಓಕೆ ನಾನು ಮೆಂಬರ್ ಆಫ್ ಇಸ್ ನಾಟ್ 6 ಡೇಸ್ ಲೀವ್ ಎವ್ರಿಬಡಿ ಇಸ್ ವರ್ಕಿಂಗ್ 7 ಡೇಸ್ ಲೀವ್ ಲಾಸ್ಟ್ ಟೈಮ್ ಎಂದ ಹೋದರೆ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ ಹೆಲ್ಪ್ ಮಾಡಿದ್ರು ಈಗ ನಾವು ಯಾವ ಪ್ರೈವೇಟ್ ಹಾಸ್ಪಿಟಲ್ ಯೋಜನೆ ಹೆಲ್ಪ್ ಕೊಡಿಲ್ಲ ವಿ ಆರ್ ಆಲ್ ಎಲೋನ್ ವಿ ಆರ್ ಬ್ಯಾಡ್ಲಿ ಇನ್ ವಾಚ್ ಲಾಸ್ಟ್ ಟೈಮ್ ನಮ್ಮದಲ್ಲಿ 4 ಪೇಷಂಟ್ ಇದ್ರೆ 5 ಜನ ಆಕ್ಸಿಜನ್ ಇದ್ರು ಎಲ್ಲ ಫಿಟ್ ಪೇಷಂಟ್ಸ್ ಮತ್ತೆ ಹಾ ಇನ್ಸೂರೆನ್ಸ್ ಮಾಡಿ ಹೋಗಂತ ಈಗ 300 ಪೇಷಂಟ್ ಅಲ್ಲಿ 250 ಜನ ಆಕ್ಸಿಜನ್ ಇದ್ದಾರೆ ಎಲ್ಲ ಕ್ರಿಟಿಕಲಿ ಇಲ್ಲ ಪ್ರತಿ ದಿನ ನಮಗೆ ಹೋರಾಟ ಎಲ್ಲಪ್ಪಲ್ಲಿ ನಮ್ಮ ಇಂಟರ್ನ್ಸ್ ಪಾಸ್ ಔಟ್ ಆದವರನ್ನು ಪೇರೆಂಟ್ಸ್ ಫೋನ್ ಮಾಡಿ ಕೋವಿಡ್ ಹಾಕ್ಬೇಡಿ ಅಂತ ಹೇಳ್ತಾರೆ ನಾವು ಎಂದು ಕೋವಿಡ್ ಡ್ಯೂಟಿ ಆಗಿದ್ದೀವಿ ಸ್ಟಾಫ್ಸ್ ಆರ್ ಆಲ್ ಸ್ಟಾಫ್ಸ್ ಆರ್ ಡ್ಯೂಟಿ ನಾಟ್ 6 ಡೇಸ್ ಅಲ್ಲಿ ಯು ಕ್ಯಾನ್ ಗೆಟ್ ಅ ಡ್ಯೂಟಿ ರೋಸ್ಟರ್ ಆಲ್ ಸ್ಟಾಫ್ಸ್ ಆರ್ ಡ್ಯೂಟರ್ ಆನ್ 7 ಡೇಸ್ ಅಲ್ಲಿ ರೊಟೇಷನ್ ಆಫ್ ಡ್ಯೂಟೀಸ್ ಯಾರಿಗೂ ಇಲ್ಲ ನೀವು ಕೋವಿಡ್ ಪಾಸಿಟಿವ್ ಆಗಿ ಅಡ್ಡ ಬಿದ್ದರೆ ನಿಮಗೆ ಆಫ್ ನೀವು ಪಾಸಿಟಿವ್ ಆದರೆ ನೀವು ಪುನಃ ಆನ್ ಸೊ ಈ ಕಾರಣಕ್ಕೆ ತೀವ್ರ ಕ್ಲಿಷ್ಟಕರ ಪರಿಸ್ಥಿತಿಯನ್ನು ನಾವು ಹೋರಾಡ್ತಾ ಇದ್ದೇವೆ ಕೇಸ್ ಮಾಡಿ ಅದಕ್ಕೆ ಕೇಸ್ ಮಾಡಿ ಉಪಯೋಗಿಸಿ ನಿಮ್ಮನ್ನು ಮಂಗಳೂರು ಇದ್ದಕ್ಕೆ ಬಿಡುವುದಿಲ್ಲ ನಿಮ್ಮನ್ನು ಮಂಗಳೂರಿಂದ ಹೊರಗೆ ಹಾಕ್ತೇನೆ ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಬಿಡುವುದಿಲ್ಲ ಮತ್ತೆ ನಮ್ಮ ತಾಯಿಯವರ ಬಗ್ಗೆ ಎಲ್ಲ ಕೆಟ್ಟದಾಗಿ ಮಾತಾಡಿ ಎಲ್ಲರ ಬಗ್ಗೆ ಕೆಟ್ಟದಾಗಿ ಮಾತಾಡಿ ನನ್ನನ್ನು ಹೆದರಿಸಿದಾಗಿ ಮಾಡಿ ನನ್ನನ್ನು ಕೂಗಿಸಿ ನಾನು ಹೋದದ್ದು ಎಲ್ಲ ಫ್ರೆಂಡ್ಸ್ ನನಗೆ ಬೈದರು ನಿನಗೆ ಯಾಕೆ ಅಧಿಕ ಪ್ರಸಂಗ ಇತ್ತು ನಿನಗೆ ಅವರು ಕರೆದಾಗ ಹೋಗ್ಲಿಕ್ಕೆ ಏನ್ ಬೇಕಿತ್ತು ನೀನು ನಾನು ಕರ್ಕೊಂಡು ಹೋಗ್ಲಿಕ್ಕೆ ಲಾಸ್ಟ್ ಜನ ನಾನು ನೀನ್ ಯಾಕೆ ಅಂತ ಹೋಗಿದ್ದ ನಾನು ಅರ್ಧ ಗಂಟೆ ಮುಂಚೆ ಇನ್ನೊ ನಾನು ಐ ಡೋಂಟ್ ನೋ ನೇಮ್ ಇದೇ ಅಲಿಗೇಷನ್ ಬಂದಾಗ ನಾನು ವೆನ್ಲಾಕಿ ಓಡಿ ಹೋಗಿ ಇದು 4 ಗಂಟೆ ಕರೆಕ್ಟ್ ಆಗಿದೆ 2 ಗಂಟೆ ವೆನ್ಲಾಕಿ ಹೋಗಿ ಈ ಅಲಿಗೇಷನ್ ಅನ್ನು ಪೇಷಂಟ್ ಪಾರ್ಟಿ ಐಸಿ ಒಳಗೆ ಕರ್ಕೊಂಡು ಹೋಗಿ ನಾನು ಯಾವುದೇ ಅಲಿಗೇಷನ್ ಮಾಡಲಿಲ್ಲ ನಿಮಗೆ ಏನು ತೊಂದರೆ ಇಲ್ಲ ನಾನು ನಿಮಗೆ ಚಂದ ನೋಡಿಕೊಳ್ಳಿ ಅಂತ 2 ಪೇಷಂಟ್ ಪಾರ್ಟಿಯನ್ನು ಐಸಿ ಒಳಗೆ ಕರ್ಕೊಂಡು ಹೋಗಿ ಅವರ ಎದುರು ನಿಂತು ಪೇಷಂಟ್ ಗೆ ನಾನು ಸ್ಪಷ್ಟವಾಗಿ ಸೇಮ್ ಪಾರ್ಟಿ 1:43 ನನಗೆ 2ನೇ ಅಪಾರ್ಟ್ಮೆಂಟ್ ಫೋನ್ ಬಂದಾಗ ನೀವು ಥ್ರೆಟನ್ ಮಾಡಿದಿರಂತ ನಾನು ಅಲ್ಲಿ ಓಡಿ ಹೋಗಿ ನನ್ನ ಹೆಂಡತಿ ಅಲ್ಲಿ ಹೋಗಿ ಅವರ ಮನಸ್ಸಿನ ಬೇಜಾರು ಯಾಕಂದ್ರೆ ಅವರು ಉದ್ವಿಗ್ನದಲ್ಲಿ ಅಂತ ಗೊತ್ತುಂಟು ಅವರನ್ನು ಸಮಾಧಾನ ಮಾಡಿ ಐಸಿಯಲ್ಲಿ ಒಳಗೆ ಕರ್ಕೊಂಡು ಹೋಗಿ ಅವರನ್ನು ಕರ್ಕೊಂಡು ಹೋಗಿ ಪೇಷಂಟ್ ಎದುರಿಗೆ ನಾನು ನಿಂತು ಅಮ್ಮ ಹುಷಾರಾಗ್ತೀರಿ ವೀಲಿಂಗ್ ಬೆಟ್ಟೆ ಗ್ಯಾರಂಟಿಯು ಅಂತ ಅವರಿಗೆ ಧೈರ್ಯ ಹೇಳಿ ಹೊರಗೆ ತಂದು ಬಿಟ್ಟಿದ್ದೇನೆ ಇದು ಆಗಿ 2 ಗಂಟೆಯಲ್ಲಿ ಪುನಃ ನನಗೆ ಪುನಃ ಬೆದರಿಕೆ ಕಾರ್ಯಕ್ರಮ ಪುನಃ
ಫಾರ್ ಅಡ್ಮಿನಿಸ್ಟ್ರೇಟಿವ್ ಎಲಿಮೆಂಟ್ಸ್ ಇದ್ರೆ ಸುಮಾರು ಉದ್ದೇಶಿಸಿದ್ರು. ಇದು ನಾವು ಡಾಕ್ಟರ್ ಸಿಟಿ ಇಲ್ಲದೆ ನಮ್ಮ ಕಾಲ್ಸ್ ಎಲ್ಲ ರೆಕಾರ್ಡ್ ಮಾಡ್ತೀವಿ. ಅಲ್ಲಿ ಸಿ ಸಿ ಟಿ ವಿಲಿ ಸುಮಾರು ಕಡೆ ಇಲ್ಲದೆ ರೆಕಾರ್ಡ್ ಕೂಡ ಆಗುತ್ತೆ. ಅಲ್ಲಿ ಒಂದು 20-25 ಜನ ಒಬ್ಬ ಡಾಕ್ಟರ್ ಇನ್ನೊಂದ್ ಕಡೆ ಕಳಿಸಿ ಅವರಲ್ಲಿ ಸುತ್ತ ಬುತ್ತಿಗೆ ಹಾಕಿ ಅವ್ರ ಕೈಯಿಂದ ಫೋನ್ ಕಿತ್ತಾಕಿ ಅವ್ರ ಕಾಲರ್ ಇದ್ದು ಗೋಡೆಗೆ ಹೋಗ್ತೀನಿ. ಇದೆಲ್ಲ ಸಿ ಸಿ ಟಿ ವಿಲಿ ರೆಕಾರ್ಡ್ ಆಗಿದೆ. ಅದಕ್ಕೆ ಅವ್ರು ಕೆಲವರು ಅರೆಸ್ಟ್ ಆಗಿದ್ದಾರೆ. ಬಟ್ ಆದ್ರದಲ್ಲಿ ಮುಖ್ಯವಾದ ಆಸೀಸ್ ಚೊಕ್ಕಬೆಟ್ಟಾದವನು ಅರೆಸ್ಟ್ ಆಗಿಲ್ಲ, ಹ್ಯಾಪನಿಂಗ್ ಅಂತ ಹೇಳ್ತಾ ಇದ್ದಾರೆ ಪೊಲೀಸರು. ಇದಾದ ಮೇಲೆ ಏನು ಮಾಡಲಿಲ್ಲ ಪೇಷಂಟ್ ಪ್ರಶ್ನೆ ಹೇಳ್ತಾರೆ, ಇಲ್ಲ ಅವ್ರು ಬರೀ ಸ್ವಲ್ಪ ದೊಡ್ಡ ದೊಡ್ಡಕ್ಕೆ ಮಾತಾಡಿದ್ದಾರೆ. ಇಷ್ಟು ಆದ ವಿಷಯಕ್ಕೆ ದೊಡ್ಡ ದೊಡ್ಡದಾಗ ಮಾತಾಡಿದ್ರಂತ ಅಷ್ಟು ಹೇಳಿ ಸಿಂಪಲ್ ಅಲ್ಲಿ ಅದು ಹಾಸು ಬಿಟ್ಟರೆ ನಾವು ಏನ್ ಮಾಡ್ಬೇಕು? ಇನ್ನು ಮುಂದೆ ಡಾಕ್ಟರ್ ಆಗಿದ್ರೆ ಯಾರು ಬರ್ತಾರೆ? ಜಸ್ಟ್ ಈಗ ಒಂದು ವಿಷಯ ಅಂದ್ರೆ ನಿಮ್ಗೆ ಅದು ಪ್ರತ್ಯಕ್ಷವಾಗಿ ನಮ್ಮ ಜೊತೆ ಯಾವ ತರ ಹ್ಯಾರಾಸ್ಮೆಂಟ್ ಆಗುತ್ತೆ. ಬಟ್ ಈ ತರ ಮಾತಾಡಿದ್ರೆ ಹಾಸ್ಪಿಟಲ್ ಕ್ಯಾಂಪಸ್ ಒಳಗಡೆ ಇದೆ ನಾನ್ ಅವೈಲೇಬಲ್ ಪ್ರಾಕ್ಸಿಬಲ್ ಆಫೆನ್ಸ್, ಅದು ಗೊತ್ತಿಲ್ಲದೆ ಮಾಡಿರೋದು ಕೂಡ 5 ವರ್ಷ ಅವರಿಗೆ ಶಿಕ್ಷೆ, 1,00,000 ರೂಪಾಯಿ ಅದಕ್ಕೆ ಫೈನ್ ಕೋರ್ಟ್ ಇಂದ ಆಗುತ್ತೆ. ಮತ್ತು ಅದಕ್ಕೆ ಈಗಂತೂ ತುಂಬಾ ಸ್ಟ್ರಿಕ್ಟ್ ಇದೆ ಅಕಾಡೆಮಿಕ್ ಆಕ್ಟ್ ಅಲ್ಲಿ. 3 ತಿಂಗಳಲ್ಲಿ ಚಾರ್ಜ್ ಶೀಟ್, 12 ತಿಂಗಳಲ್ಲಿ ಫೈನಲ್ ಟ್ರಯಲ್ ಮುಗಿಬೇಕು ಅಂತ ಇದೆ. What is your demand? Doctor, what is your demand? You insist a FIR? You demand a FIR on the complaint or you are telling us? 2-3 different cases are there. One is FIR, one of the cases is FIR. Another case, the main culprit is not at arrestment. And different issue. So, in case of main or ಮಾಧ್ಯಮದ ಮಿತ್ರರಲ್ಲಿ ನಾನು ಕೇಳಲಿಕ್ಕೆ ಐ ತಿಂಕ್ ಐ ಚುಟುಕಾಗಿ ಹೇಳ್ತೇನೆ. ಈ ಎಲ್ಲ ಏನು ಬೆಳವಣಿಗೆ ಇದೆ, ಇದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಹಾಗೂ ಕಮಿಷನರೇಟ್ ಹತ್ರ ಇತ್ತು. ಇವರು ಅದಕ್ಕೆ ಪ್ರತಿಯಾಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಸುಳ್ಳು ಬಾಕಿ ಬಂದದ್ದೆಲ್ಲ ಹೇಳಿ ತಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಶೋಗ್ ಹಾಕಿದೆ. ಅದು ಮುಖ್ಯ ವಿಷಯ. ಅದನ್ನು ನಾವು ಈಗ ಇವತ್ತು ವಸ್ತುಸ್ಥಿತಿ, ಈಗ ಇವರು ಗೊತ್ತು ಪ್ರಿಯಾ ಇದ್ದಾರೆ, ಜೆ ಪಿ ಇದ್ದಾರೆ, ಅವರ ಹತ್ರ ನೀವು ಏನಾದರೂ ಪ್ರಶ್ನೆ ಇದ್ರೆ ಡೈರೆಕ್ಟ್ ಆಗಿ ಕೇಳ್ತೀನಿ. ಘಟನೆಗಳು ಅವನು ಹೇಳ್ಬೇಕಾದಂತಂದ್ರೆ ಒಂದು 1 ವರ್ಷ ಸೆಪ್ಟೆಂಬರ್ ಅಲ್ಲಿ ಮಂಗಳ ಆಸ್ಪತ್ರೆಯಲ್ಲಿ 2 ವಾರ ಪೇಷಂಟ್ಗೆ ಬೇಕಾದೆಲ್ಲ ಸರಿಯಾದ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಅದರ ನಂತರ 2-3 ದಿವಸ ಸೀರಿಯಸ್ ಆದ್ಮೇಲೆ ಅವರಿಗೆ ಡಿಗೇಸು ಬಂದು ಇಂದುಗಿನ ಹಾಕಿ ಬೇರೆ ಕಡೆ ಬೆಡ್ ಅರೇಂಜ್ ಮಾಡಿ ಆಗಿದೆ, ಇದ್ರೆ ಶಿಫ್ಟ್ ಆಗ್ಬೋದು, ಅವರಿಗೆ ಹಣದೆಲ್ಲ ಸಮಸ್ಯೆ ಇತ್ತು ಅಂತ ಹೇಳಿ ಅವರತ್ರ ರಿಜೆಕ್ಟ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿ ಅವ್ರು ಟ್ರೀಟ್ಮೆಂಟ್ ಹಾಕೋಲ್ಲ. ಅವ್ರು ತೀರಿ ಹೊರಟು ಅದು ಕೂಡ ಪ್ರಾಯದವರು ತುಂಬ ಅವ್ರಿಗೆ ಬೇರೆ ಸೀರಿಯಸ್ ಕಾಲೇಜಲ್ಲಿ ಇತ್ತು. ಇಷ್ಟೆಲ್ಲ ಆಗಿ ತಕರೆಲ್ಲ ಮಾಡಿದ ನಂತರ ಅವ್ರು ಗಲಾಟೆ ಮಾಡಲಿಕ್ಕೆ ಶುರು ಮಾಡಿ ಅವ್ರ ಕಡೆಗೆ ಹೋಗ್ಬೋದು. ಇದು ಮಂಗಳ ಆಸ್ಪತ್ರೆಯಲ್ಲಿ 1 ವರ್ಷ ಸೆಪ್ಟೆಂಬರ್ ಅವರು ಏನೆಲ್ಲ ಬೇಡದೆಲ್ಲ ಅಲ್ಲಿ ಲೇಡಿ ಸ್ಟಾಫಿಗೆ ಎಲ್ಲ ಇರಿ, ಅವರು ಸ್ವಲ್ಪ ಅಲ್ಲಿ ಡ್ಯಾಮೇಜ್ ಎಲ್ಲ ಕೂಡ ಮಾಡಿ FIR ಆಯಿತು. FIR ಆಗಿ ಇಷ್ಟೊತ್ತಂಗೆ ಅರೆಸ್ಟ್ ಆಗಿಲ್ಲ. ಇದು ನಿಮಗೆ ಗೊತ್ತಿರ್ಬೋದು, 1 ವರ್ಷ ಮೊದಲಿಂದಲೇ ಇಲ್ಲಿ ಕರ್ನಾಟಕದಲ್ಲಿ 2001 ಹಾಸ್ಪಿಟಲ್ ವೈಲೆನ್ಸ್ ಅಂತ ಸ್ಪೆಷಲ್ ಆಕ್ಟ್ ಇದೆ. ಅಂದರೆ ಪಬ್ಲಿಕ್ ಅಲ್ಲಿ ಸಾಮಾನ್ಯ ಜನರಿಗೆ ಒಂದು ವೈಲೆನ್ಸ್ ಹಲ್ಲೆ ಮಾಡಿದ್ರಿಂತಲೂ ಜಾಸ್ತಿ ಒಂದು ಇದು ಡಾಕ್ಟರ್ಸ್ ಮೇಲೆ ಹಲ್ಲೆ ಆಗಿರೋದು ಅದಕ್ಕೆ ಅದಕ್ಕೋಸ್ಕರ ಇದು 2001 ಕರ್ನಾಟಕ ಸ್ಟೇಟ್ ಆಕ್ಟ್ ಇದೆ. ಈ ಸಲದೆ ಈ 2020 ಏಪ್ರಿಲಿಂದ ಇದು ಎಪಿಡೆಮಿಕ್ ಡಿಸೀಸ್ ಆಕ್ಟ್ ಅಂಡರ್ ಅಲ್ಲಿ ಇದೇ ಅಪರಾಧಗಳಿಗೆ ಶಿಕ್ಷೆ ಮತ್ತಷ್ಟು ಜಾಸ್ತಿ ಮಾಡಿದ್ದಾರೆ. ಇಷ್ಟೆಲ್ಲ ಇದ್ದುಕೊಂಡು ಕೂಡ ಪೊಲೀಸ್ ಈ ಸೆಕ್ಷನ್ ಅನ್ನ ಒಂದು ಹಾಕಿಲ್ಲ, ಅದು ಹಾಕಿದಾಗ ಅದು ಅರೆಸ್ಟ್ ಮಾಡುತ್ತಿದೆ. ಇದು ನಮಗೆ ಈ ರೀತಿ ನಡೀತಾ ಇದ್ರೆ ಅದು ಆ ಕಾನೂನು ಇರೋದೇ ಯಾಕೆ ಅಂತ ನಮಗೊಂದು ಪ್ರಶ್ನೆ ಬರುತ್ತೆ. 2-3 ಆಗಿರೋದು ಈಗ 2-3 ವಾರ ಮುಂಚೆನೆ ಇಲ್ಲಿ ಇಂಡಿಯನ್ ಹಾಸ್ಪಿಟಲ್ ಅಲ್ಲಿ ಅವರಲ್ಲಿ ಐಸಿಯಲ್ಲಿ ಅವರಲ್ಲಿ ಪಾಪ ಒಂದು ಪ್ರೆಗ್ನೆಂಟ್ ಆಗಿದ್ದ ಲೇಡಿ ಡಾಕ್ಟರ್ ಅವರು ಟ್ರೀಟ್ಮೆಂಟ್ ಡ್ಯೂಟಿ ಮಾಡ್ತಾ ಇದ್ದಾಗ ಅವ್ರು ಪಾಸಿಟಿವ್ ಆಗಿ ಅವ್ರು ತೀರಿ ಹೋಗಿದ್ದಾರೆ. ಅಂತ ಸರ್ವಿಸ್ ಕೊಡುವಂತ ಆಸ್ಪತ್ರೆ ಅವರು ಬೇರೊಂದು ಪೇಷಂಟ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾಗ ಅದು ಅವ್ರ ಜೊತೆಲಿದ್ದವರು ಆಕ್ರೋಶಲ್ಲಿ ಅವ್ರು ಸ್ವಲ್ಪ ಮುಗಿ ಬಿಟ್ಟು ಇದೆಲ್ಲ ಮಾಡಿ ICU ರಿಸ್ಟ್ರಿಕ್ಟೆಡ್ ಇದೆ, ಅದರಲ್ಲಿ ಎಂಟ್ರಿ ಮಾಡಿ ಅವ್ರು ಬೇಡದೆಲ್ಲ ಮಾತಾಡಿ
ಇಷ್ಟೇ ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟದಕ್ಕೆ ಅವರ ಹತ್ರ ಸಿಂಪಲ್ ಕಂಪ್ಲೇಂಟ್ ಬರೆದು ರಿಸೀವ್ ಮಾಡಿ ಹೊರತು ಎಫ್ಐಆರ್ ಮಾಡಲಿಲ್ಲ, ಬೇರೆ ಆಕ್ಷನ್ ಕೂಡ ತೆಗೆದಿಲ್ಲ. ಮತ್ತು ಎಲ್ಲಕ್ಕಿಂತ ಬೇಟರ್ ಘಟನೆ ಅಂದ್ರೆ ಈಗ ಇವರು ಡಾಕ್ಟರ್ ಮುರಳಿ ಮತ್ತು ಡಾಕ್ಟರ್ ಪ್ರಿಯಾ ಬಳ್ಳಾಲ್ ಮತ್ತು ಇವರು ಡಾಕ್ಟರ್ ಜಯಪ್ರಕಾಶ್ ಕೊಟ್ಟಂತ ಟ್ರೀಟ್ಮೆಂಟ್ ಇದು ರಿಸಸ್ ಕತೀಜಾ ಅಂತ ಗ್ಯಾಸ್ಟ್ರಿನ್ ಕತೀಜಾ. ಸೊ ಅವರದ್ದು ಒಟ್ಟು ಈ ನಮ್ಮ ಡಾಕ್ಟರ್ಸ್ ಮೇಲೆ ಇದ್ದ ದೂರು. ಅವರು ಫಸ್ಟ್ ಬಂದಾಗಲೇ ಹೇಳಿದ ಅಡ್ವೈಸ್ ಅವ್ರು ಫಾಲೋ ಮಾಡಿದ್ರು. ಅವರು ಡಾಕ್ಟರ್ಸ್ ಇಂದಾಗಿ ನಾವು ಇಷ್ಟು ಎಂಥದ್ದು ಆಸ್ಪತ್ರೆ ಸುತ್ತಾ ಇರಬೇಕಾಗಿ ಬಂದಿದೆ ಪರಿಸ್ಥಿತಿ, ಲಗೇಜ್ ತರ ಲೋಡ್ ಅನ್ಲೋಡ್ ಅಂತ ಮಾಡುವಂತ ಪರಿಸ್ಥಿತಿ ಬಂದಿದೆ. ಅವ್ರು ಇದರಲ್ಲಿ ಹೇಳೋದು ಡಾಕ್ಟರ್ಸ್ ಹೇಳಿದ ಒಂದು ಸಿಂಪಲ್ ಅಡ್ವೈಸ್ ಅದು ಬಂದ ಫಸ್ಟ್ ಟೈಮಿಂಗ್ ನಾವು ಫಾಲೋ ಮಾಡ್ತಿದ್ರೆ ಯಾವುದು ಆಗ್ತಿದ್ರು. ಎರಡನೇದು ಸಿಂಪಲ್ ವಿಷಯ, ಈ ಪ್ಯಾಂಡಮಿಕ್ ಅಂದ್ರೆ ಪರಿಸ್ಥಿತಿ ಹೇಗೆ ಅಂದ್ರೆ, ಇದು ಜಗತ್ತಿನ ಯಾವುದೇ ದೇಶದಲ್ಲಿ ಇದಕ್ಕೆ ಬೇಕಾದ ಎಲ್ಲ ಮೆಡಿಕಲ್ ಫೆಸಿಲಿಟಿ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆಯ್ತಾ, ಇಂತ ಇದ್ರಲ್ಲಿ ನಾವು ಇಂಥ ಫೆಸಿಲಿಟೀಸ್ ಅನ್ನು ನಾವು ಎಲ್ಲರೂ ಗವರ್ಮೆಂಟ್ ಅಂದ್ರೆ ಸಿಸ್ಟಮ್, ನಾವು ಡಾಕ್ಟರ್ಸ್ ಮತ್ತು ಪಬ್ಲಿಕ್, ಇದರಲ್ಲಿ ಪಬ್ಲಿಕ್ ಇದು ಜವಾಬ್ದಾರಿ ಕಡಿಮೆ ಅಲ್ಲ. ಸಿಂಪಲ್ ಉದಾಹರಣೆ, ಅವ್ರು ಕರೆಕ್ಟ್ ಆದ ಟೈಮಿಂಗ್ ಬಂದು ಅದಕ್ಕೆ ಬೇಕಾದ ಇನ್ಸ್ಟ್ರಕ್ಷನ್ಸ್ ಅವ್ರು ಫಾಲೋ ಮಾಡ್ತಿದ್ರೆ ವೆಂಟಿಲೇಟರ್ನ ಅವಶ್ಯಕತೆ ಬರ್ತಿರ್ಲಿಲ್ಲ. ಅವ್ರು ಲೇಟ್ ಮಾಡಿ ಎರಡನೇ ಸಲ ಅವರು ಆಕ್ಚುಲಿ ಬನ್ನಿ ತೋರಿಸಿ ಟ್ರೀಟ್ಮೆಂಟ್ ಶುರು ಮಾಡ ಅಂತ ಹೇಳಿದಕ್ಕೆ ಅವ್ರು ಬರ್ಲಿಲ್ಲ. ಸರಿ, ನಮಗೆ ಭಯ ಆಯ್ತು ಅದು ವಿಷಯ, ಅವ್ರು ಹೇಳೋದು ನಮಗೆ ಅರ್ಥ ಆಗುತ್ತೆ. ಬಟ್ ಭಯ ಆದ್ರೆ ನಾವು ಅದು ಬೇಕಾದ ವಿಷಯ, ಇದು ಮಕ್ಕಳಿಗೆ ಸ್ಕೂಲ್ ದೂರ ಕಳಿಸ್ಲಿಕ್ಕೆ ಭಯ ಆಗ್ತಂತ ನಾವು ಸ್ಕೂಲಿಗೆ ಕಳಿಸೋ ಶುಕ್ರ ಹೇಗದು. ಇದು ಎಲ್ಲರೂ ಪ್ಯಾಂಡಮಿಕ್ ಅಲ್ಲಿ ಗವರ್ಮೆಂಟ್ ರೂಲ್ಸ್ ಇದೆ, ನಾವು ಫಾಲೋ ಮಾಡಿದ್ರೆ ಅಲ್ಲಿ ಮುಂದೆ ಕಷ್ಟ ಆಗೇ ಆಗುತ್ತೆ. ಎರಡನೇ ವಿಷಯ, ವೆಂಟಿಲೇಟರ್ ಡೆಫಿನೆಟ್ಲಿ ಸಿಸೇರಿಯನ್ ಬೇಕಾದಾಗ ಐಸಿಯು ಕೋವಿಡ್ ಇದು ಎಲ್ಲ ಆಸ್ಪತ್ರೆಗಳಲ್ಲಿ ಇಲ್ಲ. ಸೊ ಅಲ್ಲಿ ಹೋಗೋ ಮುಂಚೆ ಅಲ್ಲಿ ವಿದ್ಯಾರ್ಥಿ ತಿಳ್ಕೊಂಡು ಹೋದ್ರೆ ಅಲ್ಲಿ ಆಗುತ್ತೆ. ಬಟ್ ಅದು ನಾವು ಕೇಳದೆ ಡೈರೆಕ್ಟ್ ಆಗಿ ಹೋಗಿ ಅಲ್ಲಿ ಇಲ್ಲ ಅಂತ ಆಗಲಿಲ್ಲ, ಆಬ್ವಿಯಸ್ಲಿ ಬೇರೆ ಕಡೆ ಹೋಗ್ಬೇಕಾಗುತ್ತೆ. ಸೊ ಇಷ್ಟು ಮಾತ್ರ ಅಲ್ಲ, ಇಷ್ಟೆಲ್ಲ ಇದ್ರು ಕೂಡ ಡಾಕ್ಟರ್ ಜಯಪ್ರಕಾಶ್ ಅವರ ಸ್ಟೇಬಿಲೈಸ್ ಮಾಡಿ ಸ್ವತಃ ಆಂಬ್ಯುಲೆನ್ಸ್ ಅಲ್ಲಿ ಕೂರಿಸಿ ಕರ್ಕೊಂಡು ಹೋಗಿ ವೆಲ್ನೋಕಲ್ಲಿ ಹ್ಯಾಂಡ್ ಓವರ್ ಮಾಡಿ ಅಲ್ಲಿ ಸಿಸೇರಿಯನ್ ಮಾಡಿದ್ರಲ್ಲಿ ಮಗು ಹುಷಾರಿದೆ, ತಾಯಿ ಕೂಡ ಮತ್ತೊಂದು ವಾರ ಬಿಟ್ಟು ಡಿಸ್ಚಾರ್ಜ್ ಆಗುತ್ತದೆ. ಮಾಡಿದ ದಿವಸ ಅವರ ವೆಲ್ನೋಕ್ ಶಿಫ್ಟ್ ಮಾಡಿ ಟ್ರೀಟ್ಮೆಂಟ್ ಇಷ್ಟೇ ಅಂತ ಹೊರಟೋದ್ರೆ ಅದು ಎಂಟತ್ತು ಆಸ್ಪತ್ರೆ ಬದಲಾಯಿಸೋ ಜವಾಬ್ದಾರಿ ಅದು ನಮ್ಮ ಈ ಸಿಸ್ಟಮ್ ನೆಗ್ಲಿಜೆನ್ಸ್. ಮತ್ತೆ ಅವ್ರ ಜೊತೆ ಅವ್ರ ಲಾಯರ್ ಸೇರ್ಕೊಂಡು ತುಂಬಾ ತಪ್ಪು ವಿಷಯ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಕೊಲೆಯ ಯತ್ನ, ಕೊಲೆ ಯತ್ನದ ಪ್ರಯತ್ನ, ಕೊಲೆ ಬೆದರಿಕೆ ಆಗತ್ತೆ. ಇದು ಯಾವ ವಿಷಯಕ್ಕೆ, ಅಲ್ಲಿ ಡಾಕ್ಟರ್ ಮುರಳಿ ಹೋದಾಗ ಅವರು ಬೆಲ್ಲೋಕಿನ ಇನ್ಚಾರ್ಜ್, 1000 ಪೇಷಂಟ್ ಅವ್ರ ಕೈಗಳ ಹುಷಾರಾಗಿ ಗುಣ ಆಗಿ ಹೋಗಿದ್ದಾರೆ. ಇಷ್ಟೆಲ್ಲ ಕಷ್ಟಪಟ್ಟು ಅಲ್ಲಿ ಬಂದ ಟ್ರೀಟ್ಮೆಂಟ್ ಡೆಲಿವರಿ ಕೂಡ ಸಿಸೇರಿಯನ್ ಕೂಡ ಆಗಿದೆ, ಅವ್ರು ಬರೀ ರಿಕವರ್ ಆಗ್ಲಿಕ್ಕೆ ಬಾಕಿ ಇದೆ. ಹಾಗಿದ್ದಾಗ ಅದು ಅವ್ರ ಪೇಷಂಟ್ ಹತ್ರ ಕೂಡ ಹೋಗಿಲ್ಲ, ಸಿಸಿಟಿವಿಲಿ ಇದೆ, ಅವ್ರು ಇನ್ಚಾರ್ಜ್ ಅಲ್ಲಿ ಮಾಡಲಿಕ್ಕೆ ಜನ ಬೇರಿದ್ದಾರೆ. ಹಾಗಿದ್ದ ಅವ್ರು ಹೋಗಿ ಮಾಸ್ಕ್ ತೆಗೆದು ಇವರಿಗೆ ಪ್ರಾಣದ ಅಪಾಯ ಬರುವಾಗ ಮಾಡಿದ್ದಂತ ಹೇಳಿದ್ರೆ ಇದಕ್ಕೆ ಏನು ಹೇಳಿದ್ರು. ಮತ್ತೆ ಈ ಕಾಲ್ಪನಿಕ ವಿಷಯ ನಡೆದಕ್ಕೆ ಅದಕ್ಕೆ ಇನ್ನೂ ಅವರಿಗೆ ಜೊತೆ ಅವರು ಸೇರಿಸಿ ಅವರು ಸೋಷಿಯಲ್ ಆಂಟಿ ಸೋಷಿಯಲ್ ಗೊತ್ತಿಲ್ಲ ನನಗೆ. ಅವರು ಜೊತೆಯಲ್ಲಿ ಲಾಯರ್ ಕೂಡ ಇದ್ದಾರೆ, ಸ್ಟೇಟ್ಮೆಂಟ್ ವಿಡಿಯೋ ಅಲ್ಲಿ ಕೊಡ್ತಾ ಇದ್ದಾರೆ, ಕೊಲೆಯ ಯತ್ನ, ಕೊಲೆಯ ಪ್ರಯತ್ನ. ಇದಕ್ಕೆ ಏನು ಹೇಳಬೇಕು, ಕೋವಿಡ್ ಟ್ರೀಟ್ಮೆಂಟ್ ಅನ್ನ ಕೋವಿಡ್ ಪೇಷಂಟ್ ರಿಫ್ಯೂಸ್ ಮಾಡ್ಲಿಕ್ಕೆ ಯಾವುದೇ ಡಾಕ್ಟರ್ಗೆ ರೈಟ್ ಇಲ್ಲ, ಆಸ್ಪತ್ರೆಗೆ ರೈಟ್ ಇಲ್ಲ, ಗವರ್ಮೆಂಟ್ ಕಾನೂನು ಇದೆ, ಅದರಿಂದಾಗಿ ಅವರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೇನೆ ಅಂತ ಹೇಳ್ತಾರೆ. ಅದರ ಜೊತೆ ಇನ್ನೊಂದು ವಿಷಯ ಅವ್ರು ಹೇಳೋದಿಲ್ಲ, ಕೋವಿಡ್ ಪೇಷಂಟ್ ತಗೊಳ್ಳುವ ಮುಂಚೆ ಅವ್ರಿಗೆ ಬೇಕಾದ ಟ್ರೀಟ್ಮೆಂಟ್ ಕೊಡುವ ಅಲ್ಲಿ ಫೆಸಿಲಿಟಿ ಇದೆ ಅಂತ ನೋಡಂತ ಅಡ್ಮಿಟ್ ಮಾಡಿದ್ರೆ ಅದು ಇದಕ್ಕಿಂತ ದೊಡ್ಡ ತಪ್ಪಾಗುತ್ತೆ. ಇದು ಈ ವಿಷಯ ಅವ್ರಿಗೆ ಗೊತ್ತಿಲ್ವಾ, ಬರೀ ಒಂದ್ ಸೈಡ್ ಅದು ಮಾತ್ರ ಹೇಳಿ ಎಲ್ಲವನ್ನು ಉತ್ತೇಜಿಸಿ ಅದರ ಮಧ್ಯೆ ಈ ತರ ನೆಗ್ಲಿಜೆನ್ಸ್ ಲೈಸೆನ್ಸ್ ಅಂತೆ ಹೇಳಲಿಕ್ಕೆ ಹೋದ್ರೆ ಅದು ಹೇಳಿದವರೇ ಲೈಸೆನ್ಸ್ ಕ್ಯಾನ್ಸಲ್ ಆಗುವ ಚಾನ್ಸ್ ಇದೆ. ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲಿ ಗವರ್ಮೆಂಟ್ DHO ಅಂತ ನೋಡಲ್ ಆಫೀಸರ್ ಅಂತ ಇದ್ದಾರೆ, ಅವರಿಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಇನ್ಫಾರ್ಮ್ ಮಾಡಿ ಡಿಸಿಷನ್ಸ್ ತಗೊಳ್ತೇವೆ ನಾವು ಇಂತ ಒಂದು ಕ್ರಿಟಿಕಲ್ ಕೇಸಸ್ ಇದ್ದಾರೆ. ಸೊ ಕೊನೆಗೆ ನಮ್ಗೆ ಹೇಳ್ಬೇಕಾದ ಮಾತೇನಂದ್ರೆ, ಈ ತರ ಘಟನೆಗಳು ನಡೆದ್ರೆ ಇಲ್ಲಿ ಉದ್ದವರಿಗೆ ಸೇವೆ ಸಿಗುವಂತದ್ದು ಇದು ಕಷ್ಟ ಆಗುತ್ತೆ, ತೊಂದರೆ ಆಗುತ್ತೆ. ಇದು ನಿಮ್ಮ ಮುಖಾಂತರ ಎಲ್ಲರಿಗೆ ಈ ವಿಷಯಕ್ಕೆ ಹೋದ್ರೆ ಇದು ತುಂಬಾ ಥ್ಯಾಂಕ್ಸ್ ಆಗಿದೆ. ಎರಡನೇದು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಈ ವಿಷಯ ಸೀರಿಯಸ್ಲಿ ತಗೊಂಡು ಕಾನೂನು ಇರೋದು ಅದರ ಫಾಲೋ ಮಾಡಿ ಇಂಪ್ಲಿಮೆಂಟ್ ಮಾಡಕ್ಕೆ, ಅದು ನಾನ್ ವೇಲೇಬಲ್ ಕಾಗ್ನಿಸಬಲ್ ಅಫೆನ್ಸ್ ಆದಾಗ FIR ಮಾಡದಿರೋದು, FIR ಆದ್ಮೇಲೆ ಅರೆಸ್ಟ್ ಮಾಡದಿರೋದು, ಇಂಥದ್ದೆಲ್ಲ ಆದ್ರೆ ಅದು ಜನರಿಗೆ ಅದು ಆ ಕಾನೂನು ಇದು ಉಪಯೋಗ ಇದೆ.
ಸೊ ಇದು ನನಗೆ ತುಂಬಾ ಬೇಸರದ ವಿಷಯ ಮತ್ತು ಟ್ರೀಟ್ಮೆಂಟ್ ಆಗಿ ಇವರು ಹುಷಾರಾಗಿ ಹೋಗಿದ್ದಾರೆ ಈ ಕಥಿಜಾ ಜಾಸ್ಮಿನ್ ಅವರು ಬಟ್ ಅವರು ಕೊಟ್ಟ ಬೇರೆ ಬೇರೆ ಕಡೆಯಲ್ಲಿದ್ದ ಸ್ಟೇಟ್ಮೆಂಟ್ಸ್ ಅಲ್ಲಿ ಅದು ಅವರೇ ಅವ್ರ ಜೊತೆ ಕಾಂಟ್ರಾಡಿಕ್ಟ್ ಮಾಡ್ತಾ ಇದ್ದಾರೆ ಓಕೆ ಅವರು ಫಸ್ಟ್ ಬಂದಾಗ ಸಿಟಿ ಹಾಸ್ಪಿಟಲ್ ರೆಕಾರ್ಡ್ ಅಲ್ಲಿ ಇನ್ನೂ ಕೂಡ ಇದೆ ಅವ್ರು ಬಂದಿರೋದು ಅವರಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಆಗಿದೆ ಅಂತ ಆದ್ರೆ ಮೂರು ದಿನ ನಂತರ ತಂದ್ರೆ ಅವರು ಸ್ಟೇಟ್ಮೆಂಟ್ಸ್ ಕೊಡೋಕೆ ಹೇಳ್ತಾ ಇದ್ದಾರೆ ಇಲ್ಲ ಬರೀ ಹೊಟ್ಟೆ ನೋವಿತ್ತು ಬ್ರೀದಿಂಗ್ ಪ್ರಾಬ್ಲಮ್ ಇಲ್ಲ ಅಂತ ರೆಕಾರ್ಡ್ ಅಲ್ಲಿ ಇದ್ದ ವಿಷಯ ಅವ್ರು ಇಲ್ಲ ಅಂತ ಹೇಳ್ತಾರೆ ಏನ್ ಇದೆಲ್ಲ ಇನ್ವೆಸ್ಟಿಗೇಷನ್ ಅಲ್ಲಿ ಬಂದಾಗ ಅವರಿಗೆ ಇದೆಲ್ಲ ಅವ್ರು ಹೇಳಿದ ಅದು ಡಿಫಾಮೇಷನ್ ಅಂತ ಆಗಿ ಅವರಿಗೆ ಅದರ ಮೇಲೆ ಫರ್ದರ್ ಆಕ್ಷನ್ ಆದ್ರೆ ಅದು ಅವರೇ ಗೊತ್ತು ಏನ್ ಮಾಡುದು ಪ್ರೆಸಿಡೆಂಟ್ ಆಗಿ ಹಾಗೂ ಈ ಒಂದು ಪ್ಯಾಂಡಮಿಕ್ ನ ಸಮಯದಲ್ಲಿ ನಿಮ್ಮೆಲ್ಲರನ್ನು ಇಲ್ಲಿ ಇಲ್ಲಿಗೆ ಕರೆಸುವಂತ ಒಂದು ಪರಿಸ್ಥಿತಿ ಉಂಟಾಗಿರುವಂತಹ ಈ ಸಂದರ್ಭದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆಸಿದ್ದೇವೆ ನಮ್ಮ ವೈದ್ಯರ ಮೇಲೆ ಸತತವಾಗಿ ಹಲ್ಲೆಗಳಾಗ್ತಾ ಇದೆ ಕೆಲವೊಂದು ಸಲ ನಮ್ಮನ್ನ ಡಿಫೆ ಮಾಡಲು ಕೂಡ ಬಹಳ ವ್ಯವಸ್ಥಿತವಾದ ಒಂದು ಒಂದು ನಡೀತಾ ಇದೆ ವಿವಾಹವನ್ನು ನಡೀತಾ ಇದೆ ನಡೆಸ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ದೃಶ್ಯ ಮಾಧ್ಯಮ ಹಾಗೂ ಪ್ರಿಂಟ್ ಮಾಧ್ಯಮ ಹಾಗೂ ಎಲ್ಲ ಮೀಡಿಯಾಗಳಿಗೆ ನಾನು ಸ್ವಾಗತಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಈ ಒಂದು ಪ್ರೆಸ್ ಕಾರ್ಯಕ್ರಮವನ್ನು ಮಾಡಿದರೆ ನನ್ನ ಸಹೋದ್ಯೋಗರು ಹಾಗೂ ಎಂ ಎ ಮೆಂಬರ್ ಆಫ್ ಎ ಎಂ ಸಿಯ ಮುಂದಿನ ಪ್ರೆಸಿಡೆಂಟ್ ಡಾಕ್ಟರ್ ಲಕ್ಷ್ಮಣ್ ಪ್ರಭು ಅವರು ನಿಂತಿದ್ದಾರೆ ಡಾಕ್ಟರ್ ಸತೀಶ್ ಭಟ್ ಇಸ್ ನಮ್ಮ ಎ ಎಂ ಸಿಯ ಕನ್ವೀನರ್ ಆಗಿ ಹಾಗೂ ಲೀಗಲ್ ಸೆಲ್ನ ಮುಖ್ಯಸ್ಥರಾಗಿ ನಮ್ಮ ಜೊತೆಗಿದ್ದಾರೆ ಹಾಗೂ ಡಾಕ್ಟರ್ ಯೂಸುಫ್ ಕುಂಬ್ಳೆ ಅವರು ಹಾಸ್ಪಿಟಲ್ ಅಸೋಸಿಯೇಷನ್ ಹಾಗೂ ಇಂಡಿಯಾನ ಸಂಸ್ಥೆಯ ಮುಖ್ಯ ಚೇರ್ಮನ್ ಕೂಡ ನಮ್ಮ ಜೊತೆಗಿದ್ದಾರೆ ಇವರೆಲ್ಲರ ಅನುಮತಿಯಲ್ಲಿ ಇವತ್ತಿನ ಒಂದು ಪ್ರೆಸ್ ಸಭೆಯನ್ನು ಕರೆದಿದ್ದೇವೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇಂಥ ಒಂದು ಸಂದರ್ಭದಲ್ಲಿ ನಾವು ನಿಮ್ಮನ್ನು ಕರೆಸಿಕೊಳ್ಳಬೇಕಾಗಿದೆ ಮತ್ತೆ ನಮಗೆ ಈ ಕೆಲಸದ ಒತ್ತಡಗಳ ನಡುವೆ ನಿಮ್ಮ ಹತ್ರ ಮಾತಾಡಬೇಕಾಗಿದೆ ಜನರಿಗೆ ತಿಳಿಸ್ಕೊಡ್ಬೇಕಾಗಿದೆ ಈ ತರದ ವಾತಾವರಣದಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಕಾರ್ಯನಿರ್ವಹಿಸಲು ಎಷ್ಟು ಕಷ್ಟ ಆಗ್ತದೆ ಎಂಬುದನ್ನ ಜನರಿಗೆ ಜನರ ಮನಸ್ಸಿಗೆ ತಿಳಿಸುವಂತ ಒಂದು ಕಾರ್ಯಕ್ರಮ ಮಾಡಿದರೆ ನಾವು ಇಲ್ಲಿ ಸೇರಿದ್ದೇವೆ ಈ ಈ ಒಂದು ಘಟನೆಯ ಕೆಲವೊಂದು ವಿಷಯಗಳನ್ನು ಹಾಗೂ ಎಲ್ಲರೂ ಡಾಕ್ಟರ್ ಲಕ್ಷ್ಮಣ್ ಕುಂಬ್ಳೆ ಸರ್ ಮುಂದಿನ ಅಧ್ಯಕ್ಷರು ಎ ಎಂ ಸಿ ಹಾಗೂ ಎ ಎಂ ಎ ಸದಸ್ಯರಾಗಿ ಅವರು ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರ ನಿಮಗೆಲ್ಲ ಗೊತ್ತಿದ್ದರೆ ಒಂದು ಮಾತು ಉಪಾಧ್ಯಾಯಸ್ಯ ವೈದ್ಯಸ್ಯ ಅಂಬಿಗಸ್ಯ ಕಾರ್ಯಪುರಿ ಆಗುತ್ತೆ ನಿಷ್ಪ್ರಯೋಜಕ ಅಂಬಿಗ ಉಪಾಧ್ಯಾಯ ಮತ್ತೆ ವೈದ್ಯ ಕೆಲಸ ಆದಮೇಲೆ ನಿಷ್ಪ್ರಯೋಜಕ ಅಂತ ಒಂದು ಸನ್ನಿವೇಶ ಕೆಲವು ಪಟ್ಟಪಟ್ಟ ಹಿತಾಸಕ್ತಿಗಳು ನಿಮ್ಮ ಮುಂದೆ ಒಂದೆರಡು ದಿವಸದ ಹಿಂದೆ ಈ ವೈದ್ಯರ ಬಗ್ಗೆ ಹಲವು ರೀತಿಯ ದೋಷಾರೋಪಣೆಗಳನ್ನು ಮಾಡಿದ್ದು ಇದು ನಿಮಗೆ ಗೊತ್ತಿದ್ದ ವಿಷಯ ಇದರಲ್ಲಿ ಯಾರ ಮೇಲೆ ಈ ದೋಷವನ್ನು ಹೊರಿಸಲಾಗಿದೆ ಅಂತ ಹೇಳಬೇಕಾದ ಮೊದಲು ನನ್ನ ಆದ್ಯ ಕರ್ತವ್ಯ ಹೇಳಿದೆ ನಮ್ಮಲ್ಲಿ ಡಾಕ್ಟರ್ ಪ್ರಿಯಾ ಬರ್ಗಾದ ಮುರಳೀಧರ ಇದ್ದಾರೆ ಹಾಗೂ ಜೆ ಪಿ ಅವರು ಇದ್ದಾರೆ ಡಾಕ್ಟರ್ ಜೆ ಪಿ ಅವರು ಇದ್ದಾರೆ ನೋಡಿ ಜಯಪ್ರಕಾಶ್ ಡಾಕ್ಟರ್ ಜಯಪ್ರಕಾಶ್ ಇದ್ದಾರೆ ಒಂದೆರಡು ಮಾತು ಹೇಳಬೇಕಾಗ್ತದೆ ಕೋವಿಡ್ ಬಂದಿದ್ದರಿಂದ ಇಂದಿನವರೆಗೂ ಸಾವಿರಾರು ಕೋವಿಡ್ ಕೇಸಸ್ಗಳನ್ನು ನೋಡಿದ ಒಂದು ಖ್ಯಾತಿ ಅಥವಾ ಒಂದು ಗೌರವ ಸಲ್ಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಮುರಳೀಧರ ಇದ್ದಾರೆ ಇವತ್ತು ಅವರ ಮೇಲೆ ದೋಷ ಲೇಡಿ ಗೋಷನ್ ಹಾಸ್ಪಿಟಲ್ ಅಲ್ಲಿ ನಮ್ಮ ಒಬಿಸಿ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಪ್ರಿಯಾ ಬರ್ಡಾಲ್ ನೂರಾರು ಕೋವಿಡ್ ಪೇಷಂಟ್ ಗಳನ್ನು ನೋಡಿ ನಿಭಾಯಿಸಿ ಪ್ರಸೂತಿ ಶಾಸ್ತ್ರ ವಿಭಾಗದಲ್ಲಿ ದೊಡ್ಡ ರೀತಿಯಲ್ಲಿ ಸೇವೆ ಕೊಟ್ಟದ್ದು ಎಲ್ಲರಿಗೂ ಗೊತ್ತು ಆದ್ರೆ ಅವರ ಮೇಲೆ ಯಾಕೋ ಅದೇ ರೀತಿ ನಮ್ಮ ಪ್ರಾಂತ್ಯದಲ್ಲಿ ಇಂಟೆನ್ಸಿವ್ ಕೇರ್ ಅಲ್ಲಿ ಡಿ ಎಂ ಅಂತ ಹೇಳಿದ್ರೆ ಅತ್ಯಂತ ಮೇಲಿನ ದೊಡ್ಡ ಡಿಗ್ರಿ ಇಲ್ಲ ಅಂತ ಪದವೀಧರರು ತಮ್ಮ ಕೆಲಸವನ್ನು ನಿಭಾಯಿಸಿ ಇಂದು ಮುಕ್ಕಾಲು ಫೀಸ್ ಪಡೆದೇ ಪೇಷಂಟ್ ಅನ್ನು ಕರೆಕ್ಟ್ ಸೂಕ್ತ ಜಾಗ ಸುಪ್ರೀಂ ಕೋರ್ಟ್ ಹೇಳಿದೆ ರೈಟ್ ಟೈಮ್ ರೈಟ್ ಪ್ಲೇಸ್ ರೈಟ್ ಮ್ಯಾನ್ ಅಂತ ಇದೆಲ್ಲವನ್ನೂ ಮಾಡಿದ ಡಾಕ್ಟರ್ ಕೆಟ್ಟವರ್ನ ಅಂತ ಹೇಳಿದೆ ಈ ರೀತಿ ಆದ್ರೆ ಇಲ್ಲಿ ನಮ್ಮ ಕರ್ತವ್ಯ ಆಗ್ತದೆ ಹೇಳಿದ್ರೆ ನಾವು ಯಾರನ್ನು ದೂರಿಸಿ ಬಂದದ್ದಲ್ಲ ವಿಷಯ ಏನು ಅಂತ ಹೇಳಿದ್ರೆ ಸ್ವಲ್ಪ ಗಾಳಿಯನ್ನು ಕ್ಲೀನ್ ಮಾಡಬೇಕು ಯು ವಾಂಟ್ ಟು ಕ್ಲಿಯರ್ ದಟ್ ಸತ್ಯ ಏನು ವಸ್ತುಸ್ಥಿತಿ ಏನು ನಿಮ್ಮ ಎದುರು ಯಾಕೆ ಹೇಳಿದ್ರೆ ನಿಮ್ಮ ಮೂಲಕ ತಾನೇ ನಾವು ಪಬ್ಲಿಕ್ ಹೋಗಿ ಮುಟ್ಟಿಸಾಗ ನಾವು ಯಾವತ್ತೂ ಸಮಾಜ ಪರ ಇದ್ರ ಬಗ್ಗೆ ವಿವರವಾಗಿ ಈ ಹಿನ್ನೆಲೆ ಮತ್ತೆ ಅದ್ರ ಬಗ್ಗೆ ಏನೆಲ್ಲ ನಡೆದಿದೆ ಅದನ್ನು ಸೂಕ್ಷ್ಮವಾಗಿ ಡಾಕ್ಟರ್ ಸತೀಶ್ ಭಟ್ ಅವರು ಹೇಳಿದ್ದಾರೆ ನಂತರ ನಿಮಗೆ ವೈದ್ಯರು ಇದ್ದಾರೆ ಅವರು ಅವರನ್ನು ನೀವು ನೇರವಾಗಿ ಮಾತಾಡಿಸಬಹುದು ನಮಸ್ಕಾರ ನಾನು ಡಾಕ್ಟರ್ ಪ್ರಿಯಾ ಬರಾಲ್ ಗೈನಕಾಲಜಿಸ್ಟ್ ಪ್ರಾಕ್ಟಿಸಿಂಗ್ ಫ್ರಾಮ್ ಆಲ್ಮೋಸ್ಟ್ 21 ಇಯರ್ಸ್ ನಾವು ನಾನು
ವಿಜಯ ಕ್ಲಿನಿಕ್ ಅಲ್ಲಿ ಗೈನಕಾಲಜಿಸ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಹಾಗೂ ಕೆಎಂಸಿಯಲ್ಲಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಆಬ್ಸ್ಟೆಟ್ರಿಕ್ಸ್ ಅಂಡ್ ಗೈನಕಾಲಜಿ 6 ವರ್ಷದಿಂದ ಡಿಪಾರ್ಟ್ಮೆಂಟ್ ನಡೆಸ್ತಾ ಇದ್ದೇನೆ. ಅದು ಅಲ್ಲದೆ ಲೇಡಿ ಗೋಷನ್ ಹಾಸ್ಪಿಟಲ್ ಇದ್ದು ಎಲ್ಲ ಡಾಕ್ಟರ್ಸ್ ನಮ್ಮನ್ನು ನಾವು ಕೆಎಂಸಿ ಅವರು ಕೆಲಸ ಮಾಡೋದ್ರಲ್ಲಿ. ಸೊ ಕೋವಿಡ್ ಸ್ಟಾರ್ಟ್ ಆಗಿದ್ದರಿಂದ ಆದ ಟೈಮಿಂದ ಲೇಡಿ ಗೋಷನ ವ್ಯವಸ್ಥೆ ಜೂನಿಯರ್ಸ್ ಇಂದ ಟ್ರೈನಿಂಗ್ ಪ್ಲಸ್ ಸ್ವತಃ ಕೋವಿಡ್ ಡ್ಯೂಟಿ ಮಾಡಿದವರು ಡಾಕ್ಟರ್ ಮುರಳಿ ವೆಲ್ಲಾಗ್ ವಿಷಯ ಏನು ಹೇಳಿದ್ದಾರೆ ಅದೇ ರೀತಿ ಅದೇ ಪ್ರಕಾರ ಅಷ್ಟೇ ಬಿಸಿಯಾಗಿ ಲೇಡಿ ಗೋಷನಲ್ಲಿ ಕೂಡ ಕೆಲಸ ಆಗ್ತಾ ಇದೆ. ಲೇಡಿ ಗೋಷನಲ್ಲಿ ಇನ್ನಷ್ಟು ಒತ್ತಡ ಜಾಸ್ತಿ ಯಾಕಂದ್ರೆ ಫಸ್ಟ್ ವೇವ್ ಅಲ್ಲಿ ಬೇರೆ ಮೆಡಿಸಿನ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ವೆಲ್ಲಾಗ್ ಅಲ್ಲಿ ಬಂದ್ ಆಗಿತ್ತು ಕೋವಿಡ್ ಮಾತ್ರ ನಡೀತಾ ಇತ್ತು. ಆದರೆ ನಮಗೆ ಈಚೆ ಸೈಡ್ ಅಲ್ಲಿ ನಾರ್ಮಲ್ ಡೆಲಿವರಿ ಕೂಡ ಮಾಡಲಿಕ್ಕಿತ್ತು ಅದಲ್ಲದೆ ಕೋವಿಡ್ಗೆ ಬೇರೆನೇ ವ್ಯವಸ್ಥೆ ಮಾಡಲಿಕ್ಕಿತ್ತು. ಇದು ಬರೀ ಲೇಡಿ ಗೋಷನ್ ಆಸ್ಪತ್ರೆಯಲ್ಲಿ ಅಲ್ಲ ಎಲ್ಲ ನನ್ನ ಪ್ರೈವೇಟ್ ಪ್ರಾಕ್ಟೀಸ್ ಅಲ್ಲೂ ಕೂಡ ಅಷ್ಟೇ ಡಬಲ್ ಶಿಫ್ಟ್ ತರ ಆಗಿತ್ತು ನಮಗೆ. ಲೇಡಿ ಗೋಷನ್ ಅಲ್ಲಿ ಮಾತು ಹೇಳೋದಾದ್ರೆ ನಿಮಗೆಲ್ಲ ಗೊತ್ತಿದೆ ನೀವೇ ಪತ್ರ ಬರ್ದಿದ್ದೀರಾ ಆಲ್ಮೋಸ್ಟ್ 800 ಡೆಲಿವರೀಸ್ ಹೈಯೆಸ್ಟ್ ನಂಬರ್ ಆಫ್ ಡೆಲಿವರೀಸ್ ಲೇಡಿ ಗೋಷನ್ ನೀವು ಮಾಡಿದ್ದೇವೆ. ಇತ್ತೀಚೆಗೆ ಹೈಯೆಸ್ಟ್ ನಂಬರ್ ಆಫ್ ಕೋವಿಡ್ ಡೆಲಿವರೀಸ್ ಕೂಡ ಒಂದೇ ತಿಂಗಳಲ್ಲಿ 50 ಮಾಡಿದ್ದೇವೆ. ಅದಕ್ಕೆ ನಾವು ಎಲ್ಲರೂ ಕೋಆಪರೇಟ್ ಮಾಡಿದ್ದೇವೆ ಎಲ್ಲರೂ ಡ್ಯೂಟಿ ಮಾಡಿದ್ದಾರೆ. ಸೊ ನಾನು ಕೋವಿಡ್ ಕಾರಣಕ್ಕೆ ಆ ಪೇಷಂಟ್ ಅನ್ನು ನೋಡಲಿಲ್ಲ ಅಂತ ಹೇಳೋದು ಸತ್ಯವಲ್ಲ. ಅಂಡ್ ಆ ಪೇಷಂಟ್ ಫೋನ್ ಮಾಡುವ ಮುಂಚಿನ ದಿವಸ ನಾನು ನನ್ನ ಆಸ್ಪತ್ರೆಯಲ್ಲಿ ಒಂದು ಕೋವಿಡ್ ಪೇಷಂಟ್ ಅನ್ನು ನೋಡಿ ಸಿಸೇರಿಯನ್ ಮಾಡಿದ್ದೇನೆ. ಆದ್ರೆ ಒಂದು ದಿವಸ ಮುಂಚೆ ಇನ್ನೊಂದು ಕೋವಿಡ್ ಪೇಷಂಟ್ ಡೆಲಿವರಿ ಆಗಿದ್ದಾರೆ. ನನ್ನ ಅಂಡರ್ ವಿಜಯ ಕ್ಲಿನಿಕ್ ಅಲ್ಲಿ ನಾನು ಆಲ್ಮೋಸ್ಟ್ 23 ಪೇಷಂಟ್ಸ್ ಅನ್ನು ನೋಡ್ಕೊಂಡಿದ್ದೇನೆ. ಕೆಲವು ನಾರ್ಮಲ್ ಡೆಲಿವರಿ ಆಗಿದೆ ಕೆಲವು ಸಿಸೇರಿಯನ್ ಆಗಿದೆ. ಸೊ ಕೋವಿಡ್ ನಾನು ಹೆದರಿ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಸತ ಸುಳ್ಳು. ನಾನು ಈ ಪೇಷಂಟ್ ಅನ್ನು ರೆಫ್ಯೂಸ್ ಫಸ್ಟ್ ಗೆ ಮಾಡಲೇ ಇಲ್ಲ. ಬೇಕಿದ್ರೆ ನಾನು ಆ ಕಾಲ್ ರೆಕಾರ್ಡಿಂಗ್ ಅವರಿಗೆ ಹೇಳಿದ ಕಾಲ್ ರೆಕಾರ್ಡಿಂಗ್ ಪುನಃ ಪ್ಲೇ ಮಾಡಬಹುದು. ಡಾಕ್ಟರ್ ಮುರಳಿಯ ಫೋನಿಂದ ನನಗೆ ಆ ದಿವಸ ಫೋನ್ ಮಾಡಿ ನೀ ಯಾರು ಪೇಷಂಟ್ ನಿನಗೆ ಏನಾಗಬೇಕು ನೀ ಯಾಕೆ ಇಂಟರ್ಫಿಯರ್ ಆಗ್ತಾ ಇದೆಯಾ ನೀನ್ ಯಾಕೆ ಮುರಳಿಯನ್ನು ಅಲ್ಲಿ ಕಳಿಸಿದ್ದು ಅಂತ ನನಗೆ ಕೇಳಿದಾಗ ನಾನು ರಿಪ್ಲೈ ಮಾಡಿದ್ದನ್ನು ನಾನು ರೆಕಾರ್ಡ್ ಮಾಡಿದ್ದೇನೆ. ಅದರಲ್ಲಿ ನಾನು ಕ್ಲಿಯರ್ಲಿ ಹೇಳಿದ್ದೇನೆ ಇನಿಷಿಯಲಿ ಪೇಷಂಟ್ ನನಗೆ ಐ ಥಿಂಕ್ 17th May ಫೋನ್ ಮಾಡಿ ಕೆಮ್ಮು ಕಫ ಜ್ವರ ಇದೆ ಏನ್ ಮಾಡ್ಬೇಕು ಅಂತ ಹೇಳಿದಾಗ ದಯವಿಟ್ಟು ಕೋವಿಡ್ ಟೆಸ್ಟ್ ಮಾಡಿಸಿಮ ಅಂತ ಹೇಳಿದೆ. ಆಗ ಹೇಳಿದ್ರು ಇಲ್ಲ ಒಂದು ಸುಮ್ಮನೆ ಶೀತ ಕಫ ಏನ್ ತೊಂದರೆ ಇಲ್ಲ ಒಂದು ಮದ್ದು ಕೊಡಿ ಅಂತ ಹೇಳಿದ್ರು. ಮದ್ದು ಹಾಗೆ ಕೊಡ್ಲಿಕ್ಕೆ ಆಗುದಿಲ್ಲ ಬೇಕಿದ್ರೆ ಇವತ್ತು ಪ್ಯಾರಾಸಿಟಮಾಲ್ ತಗೊಳ್ಳಿ ಬಟ್ ಕೋವಿಡ್ ಟೆಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದೆ. ಆಮೇಲೆ ನನಗೆ ಅವರು ಫೋನ್ ಮಾಡಲಿಲ್ಲ. 19th ಫೋನ್ ಮಾಡಿ ಕೋವಿಡ್ ಪಾಸಿಟಿವ್ ಆಗಿದೆ ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರು. ಆಸ್ಪತ್ರೆಗೆ ಬರ್ಬೇಕಮ್ಮ ಬಿಕಾಸ್ ನಿಮ್ಮನ್ನು ನೋಡದೆ ಅದು ತೀವ್ರತನ ಗೊತ್ತಾಗುದಿಲ್ಲ ಆಸ್ಪತ್ರೆಗೆ ಬನ್ನಿ ಬಂದ ಮೇಲೆ ಚೆಕ್ ಮಾಡಿ ಏನು ಅಂತ ನಾನು ಹೇಳ್ತೇನೆ. ಮನೆಗೆ ಹಿಂದೆ ವಾಪಸ್ ಹೋಗ್ಬೋದಾ ಕ್ವಾರಂಟೈನ್ ಮಾಡ್ಬೇಕಾ ಅಥವಾ ಸ್ವಲ್ಪ ದಿವಸ ಆಸ್ಪತ್ರೆಯಲ್ಲಿ ಇರ್ಬೇಕಂತ ನಿಮ್ಮ ಸಿಚುವೇಶನ್ ನೋಡಿ ಮಾತ್ರ ಹೇಳಲಿಕ್ಕಾಗ್ತದೆ ಅಂತ ಹೇಳಿದ್ದೇನೆ. ಅಷ್ಟು ಹೇಳಿದಾಗ ಆಯ್ತು ಸರಿ ನೋಡ್ತೇನೆ ಅಂತ ಫೋನ್ ಇಟ್ಟರು. ಆಮೇಲೆ ನಾನು ಬಿಸಿ ಆದ ಹಾಸ್ಪಿಟಲಲ್ಲಿ ಒಂದು ಸಾಧಾರಣ 3:30 or 4:30 ಇನ್ನೊಂದು ಡೆಲಿವರಿ ಇತ್ತು ನನಗೆ. ಆ ಟೈಮಲ್ಲಿ ಅವರ ಕಸಿನದ್ದು ಫೋನ್ ಬಂತು ನನಗೆ, ಡಾಕ್ಟರ್ ಅವರು ಮಮತಾ ಇವರು ಜಾಸ್ಮಿನ್ ನಿಮ್ಮ ಪೇಷಂಟಿಗೆ ಕೋವಿಡ್ ಪಾಸಿಟಿವ್ ಅಂತೆಲ್ಲ ನೀವು ನೋಡಿದಿಲ್ಲ ಅಂತ ಹೇಳಿದ. ಇಲ್ಲ ನಾನು ಹೇಳಿಲ್ಲ, ಇನ್ಫ್ಯಾಕ್ಟ್ ನಾನು ಅವರಿಗೆ ಕಾಯ್ತಾ ಇದ್ದೇನೆ ಆಸ್ಪತ್ರೆಗೆ ಬರಲಿ ಅಂತ ಇನ್ನೂ ಕಾಯ್ತಾ ಇದ್ದೇನೆ ಅಂತ ಹೇಳಿದೆ. ಯಾಕೆ ಮತ್ತೆ ಅವ್ರು ಬರಲಿಲ್ಲ ಡಾಕ್ಟರ್ ನಾನು ಹೇಳ್ತೇನೆ ಅವರಿಗೆ ಅಂತ ಹೇಳಿದೆ. ಪೇಷಂಟ್ ಡಿಡ್ ನಾಟ್ ಕಮ್. ಬಟ್ ಆಫ್ಟರ್ ದಟ್ midnight 12:30 ಐ ಗಾಟ್ ಅ ಕಾಲ್ ಫ್ರಮ್ ಡಾಕ್ಟರ್ ಮುರಳಿ ಸೇಯಿಂಗ್ ಐ ಸಾ ಯುವರ್ ರೆಕಾರ್ಡ್ಸ್ ಆಫ್ ಅ ಪೇಷಂಟ್ ಕಾಲ್ ಜಾಸ್ಮಿನ್ ಇನ್ ಅನ್ ಅದರ್ ಹಾಸ್ಪಿಟಲ್ ಸಿಟಿ ಆಸ್ಪತ್ರೆಗೆ ರೆಸ್ಪಿರೇಟರಿ ಫೇಲಿಯರ್ ಆಗಿ ಬಂದಿದ್ದಾಳೆ. ಅವಳನ್ನು ನಾನು ಹೈಯರ್ ಸೆಂಟರ್ಗೆ ರೆಫರ್ ಮಾಡಿದ್ದೇನೆ. ನಿನ್ನ ಇನ್ಫಾರ್ಮೇಶನ್ಗೆ ಇರಲಿ, ನಿನ್ನ ನೋಟ್ಸ್ ನಾನು ಅದರಲ್ಲಿ ನೋಡಿದ್ದೇನೆ. ಒಂದು ವೇಳೆ ನಿನಗೆ ಫೋನ್ ಮಾಡಿ ಅವರು ವಿಜಯ ಕ್ಲಿನಿಕ್ಗೆ ಅಡ್ಮಿಟ್ ಆಗ್ತಾರೆ ಅಂತ ಹೇಳಿದ್ರೆ ನೀನು ಅಡ್ಮಿಟ್ ಮಾಡಿದರೆ ಟೈಮ್ ವೇಸ್ಟ್ ಆಗುತ್ತೆ. ಶಿ ನೀಡ್ಸ್ ವೆಂಟಿಲೇಟರ್, ಶಿ ಇಸ್ ಇನ್ ಅ ಸೀರಿಯಸ್ ಕಂಡೀಷನ್, ಪ್ಲೀಸ್ ರೆಫರ್ ಅವರ್ ಟು ಹೈಯರ್ ಸೆಂಟರ್ ಅಡ್ವೈಸ್ ರೆಫರೆನ್ಸ್ ಅವ್ರು ಫೋನ್ ಮಾಡಿದ್ರೆ ಅಂತ ಹೇಳಿದ್ರು. ಇಲ್ಲಾಂದ್ರೆ ಏನಾಗ್ತದೆ, ಅವ್ರು ಪುನಃ ಆಸ್ಪತ್ರೆಗೆ ಬರ್ತಾರೆ, ಪುನಃ ನಾನು ಡಾಕ್ಟರ್ ಮುರಳಿಯನ್ ಕರೆಸಬೇಕು, ಪುನಃ ಚೆಕ್ ಮಾಡಬೇಕು, ಅಷ್ಟರಲ್ಲಿ ಪುನಃ ಟೈಮ್ ವೇಸ್ಟ್ ಆಗುತ್ತೆ. ಅಂಡ್ ದಟ್ ವಾಸ್ ದ ಟೈಮ್ ವೇರ್ ಇಟ್ ವಾಸ್ ಐ ಥಿಂಕ್ ವೀಕ್ ಇನ್ ಮ್ಯಾಂಗ್ಳೂರ್ ವೇರ್ ಆಲ್ ದ ಹಾಸ್ಪಿಟಲ್ಸ್ ಅಂಡ್ ವೆಂಟಿಲೇಟರ್ಸ್ ವೇರ್ ಫುಲ್. ಸೊ ವೆನ್ ಐ ಗಾಟ್ ಅ ಕಾಲ್ ಆನ್ 20th ಫ್ರಮ್ ದ ಪೇಷಂಟ್ ಸಿಸ್ಟರ್ ಅಂಡ್ ಶಿ ಟೋಲ್ಡ್ ಮಿ ಡಾಕ್ಟರ್ ಹೀಗೆ ಪೇಷಂಟ್ ಜಾಸ್ಮಿನಿಗೆ ಸ್ವಲ್ಪ ಹುಷಾರಿಲ್ಲ, ನಾವು ಇವತ್ತು ಬರ್ತೇವೆ. ಐ ಸೆಡ್ ಅಮ್ಮ ಬರಬೇಡಿ ಇಲ್ಲಿಗೆ, ನೀವು ಹೈಯರ್ ಸೆಂಟರ್ಗೆ ಹೋಗೋದು ಬೆಟರ್ ಬಿಕಾಸ್ ಐ ಥಿಂಕ್ ಇದು ನನ್ನ ಕೈಯಿಂದ ಜಾಸ್ತಿ ಹೋಗಿ ಆಗಿದೆ. ಐ ಡೋಂಟ್ ಥಿಂಕ್ ಐ ಹ್ಯಾವ್ ದ ಕೆಪಾಸಿಟಿ ಟು ಹ್ಯಾಂಡಲ್ ದ ಕೇಸ್ ಇನ್ ವಿಜಯ್ ಕ್ಲಿನಿಕ್, ನೀವು ಹೈಯರ್ ಸೆಂಟರ್ಗೆ ಹೋಗಬೇಕಾಗುತ್ತೆ. ಸೊ ಅವ್ರು ಹೇಳಿದ್ರು ಇಲ್ಲ ಅವರಿಗೆ ಅಷ್ಟೇನು ಪ್ರಾಬ್ಲಮ್ ಇಲ್ಲ, ಸ್ಯಾಚುರೇಷನ್ 92 ಉಂಟು ಅಂತ.
ಸೊ ನಾನು ಹೇಳಿದೆ 92 ಸ್ಯಾಚುರೇಷನ್ ಇಸ್ ನಾಟ್ ಲೆಸ್ ಫಾರ್ ಅ ಪ್ರೆಗ್ನೆಂಟ್, ಇಟ್ಸ್ ಟೂ ಲೆಸ್ ಫಾರ್ ಅ ಪ್ರೆಗ್ನೆಂಟ್ ಲೇಡಿ. ನೀವು ಆಸ್ಪತ್ರೆಗೆ ಹೋಗಲೇಬೇಕಾಗ್ತದೆ ಅಂಡ್ ಶಿ ಮೇ ನೀಡ್ ವೆಂಟಿಲೇಟರ್. ಸೊ ನೀವು ಅಲ್ಲಿ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಕೇಳಿದ್ರು. ಆಮೇಲೆ ಇದು ಕೂಡ ಹೇಳಿದ್ರು, ನಾವು ಐ ಸೆಡ್ ನಾನು ನಿಮಗೆ 5 ದಿವಸದಿಂದ ಬರ್ಲಿಕ್ಕೆ ಹೇಳ್ತಾ ಇದ್ದೀನಿ, ಯಾಕೆ ಬರ್ಲಿಲ್ಲಮ್ಮ? ಸೊ ಹೇಳಿದ್ರು ನಮ್ಮ ಮನೆಯಲ್ಲಿ ಒಂದು ಕೋವಿಡ್ ಡೆತ್ ಆಗಿದೆ, ಅದರಲ್ಲಿ ನಾವು ಸ್ವಲ್ಪ ತೊಂದರೆಯಲ್ಲಿದ್ದೇವೆ, ಸೊ ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ವಿ ಅಂತ. ನಾನು ಹೇಳಿದೆ ಗರ್ಭಿಣಿ ದಟ್ ಟು ಕೋವಿಡ್ ಪಾಸಿಟಿವ್ ನೀವು ನೆಗ್ಲೆಕ್ಟ್ ಮಾಡಬಾರ್ದು, ಇಟ್ ಕ್ಯಾನ್ ಗೆಟ್ ವರ್ಸ್, ನೀವು ಬರ್ಲೇಬೇಕಿತ್ತು ಹಾಸ್ಪಿಟಲ್ಗೆ ಅಂತ ಹೇಳಿದೆ. ನಾನು ನಿಮಗೆ ಕಾಯ್ತಾನೆ ಇದ್ದೇನೆ, 19 ಪೂರ್ತಿ ನೀವು ಬರ್ತೀನಿ ಅಂತ ಹೇಳಿದೀರಾ, ಕಾಯ್ತಾ ಇದ್ದೆ. ಬಟ್ ನೀವು ಆಮೇಲೆ ಇನ್ನೊಂದು ಹಾಸ್ಪಿಟಲ್ಗೆ ಹೋದ್ರಿ. ಸೊ ಆಮೇಲೆ ನನಗೆ ಏನಾಗಿದೆ ಗೊತ್ತಿಲ್ಲ. 20th ನನಗೆ ಫೋನ್ ಮಾಡಿದಾಗ ನಾನು ಅದೇ ರೀತಿ ಹೇಳಿದ್ದು, KMC ಹೋಗಿ, ಲೇಡಿ ವಾಷಿಂಗ್ಗೆ ಹೋಗಿ ಅಂತ. ಇಷ್ಟು ನನ್ನ ಅಡ್ವೈಸ್ ಅಂದರೆ, ಆಮೇಲೆ ಇಂಟರ್ಫಿಯರೆನ್ಸ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರು. ನಾನು ಎಲ್ಲ ಕಡೆಯಲ್ಲಿ ಅವರನ್ನು ಬ್ಲಾಕ್ ಮಾಡಿದ್ದೇನೆ, ಡಾಕ್ಟರ್ ಮಾಫಿಯಾ ಅಂತ ಎಲ್ಲ ನನಗೆ ಪ್ರೆಸ್ ಅಲ್ಲಿ ಬಂದಿತ್ತು. ಐ ಆಮ್ ವೆರಿ ಹರ್ಟ್ ಬೈ ದಟ್, ದುಃಖ ಆಗ್ತದೆ. ಇಷ್ಟೆಲ್ಲ ನಾವು ನಮ್ಮ ಕೆಪಾಸಿಟಿಯಲ್ಲಿ ಏನು ಮಾಡ್ಲಿಕ್ಕೆ ಆಗ್ತದೆ ಅಷ್ಟನ್ನೆಲ್ಲ ಮಾಡಿ ಇಷ್ಟು ಕಷ್ಟಪಟ್ಟು ಹೀಗೆ ಹೆಸರು ತರಬೇಕಾ, 21 ಕೆಲಸ ಹೀಗೆ ಹೋಗ್ಬೇಕಾ ಅಂತ ತುಂಬಾ ಬೇಸರ ಆಗ್ತದೆ. ಅದು ಕೂಡ ಪೇಷಂಟಿಗೆ ನಾನು ಯಾವತ್ತು ರಾಂಗ್ ಅಡ್ವೈಸ್ ಕೊಟ್ಟಿಲ್ಲ, ಕರೆಕ್ಟ್ ಅಡ್ವೈಸ್ ಕೊಟ್ಟದನ್ನು ಪಾಲಿಸದೆ ಆಮೇಲೆ ಪುನಃ ದೂರು ನನ್ನ ಮೇಲೇನೆ ಬರೋದು ಸ್ವಲ್ಪ ಅದು ಡೈಜೆಸ್ಟ್ ಆಗೋದಿಲ್ಲ. ಅಂಡ್ ಆಮೇಲೆ ಡಾಕ್ಟರ್ ಮುರಳಿಗೆ ಅವರು ಬೆದರಿಕೆ ಕೊಟ್ಟು ನನಗೆ ಫೋನ್ ಮೂಲಕ ಸ್ಪೀಕರ್ ಫೋನಲ್ಲಿ ಮಾತಾಡಿದರು. ಸ್ಪೀಕರ್ ಫೋನಲ್ಲಿ ಮಾತಾಡಿದಾಗ ಅದೇ ನೀನೊಬ್ರು ಡಾಕ್ಟರ್ ಅಂತ ಬೇರೆ ಎಲ್ಲ ಶಬ್ದಗಳನ್ನು ಹೇಳಿದ್ದಾರೆ. ಅದರ ಪೀಸ್ ಇಬ್ರು ಡಾಕ್ಟರ್ ಸತೀಶ್ ಈಗ ಸ್ವಲ್ಪ ಪ್ಲೇ ಮಾಡಿದ್ದಾರೆ. ಆ ಟೈಮಲ್ಲಿ ನಾನು ಅದೇ ಹೇಳಿದ್ರು, ನಿಮ್ಮ ಪೇಷಂಟ್ ಪಾರ್ಟಿ ನನಗೆ ಫೋನ್ ಮಾಡಿ ಆ ಪೇಷಂಟ್ ಅನ್ನು ನೀವು ಹಿಂದೆ ತಗೊಳ್ತೀರಾ ಅಂತ ಕೇಳಿದ್ದಕ್ಕೆ ನಾನು ಡಾಕ್ಟರ್ ಮುರಳಿಗೆ ಹಿಂದೆ ಫೋನ್ ಮಾಡಿದ್ದು. ಅದು ಕೂಡ ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ, ನನ್ನ ಮತ್ತು ಡಾಕ್ಟರ್ ಮುರಳಿದು ಧೈರ್ಯ ಇದ್ರೆ ಮಾತ್ರ ಹಿಂದೆ ತಗೊಂಡು ಬನ್ನಿ, ಪ್ಲಸ್ ವೆಂಟಿಲೇಟರ್ ಇಂದ ಅವರು ಹುಷಾರಾದ್ಮೇಲೆ, ಅವ್ರಿಗೆ ಮತ್ತೆ ವೆಂಟಿಲೇಟರ್ ಅಗತ್ಯ ಇಲ್ಲ ಅಂತ ಹುಷಾರಾದ್ಮೇಲೆ ಬೇಕಾದ್ರೆ ಕರ್ಕೊಂಡು ಬನ್ನಿ. ನಾನು ಕೋವಿಡ್ ಹುಷಾರಾದ್ಮೇಲೆ ಬನ್ನಿ ಆಮೇಲೆ ಟ್ರೀಟ್ಮೆಂಟ್ ಮಾಡ್ತೇನಂತ ಯಾವತ್ತೂ ಹೇಳಿಲ್ಲ, ಬಿಕಾಸ್ ನಾವು ಅದರಲ್ಲೇ ಇದ್ದೇವೆ, ನಮಗೆ ಗೊತ್ತುಂಟು ಅದು ಸಾಧ್ಯ ಇಲ್ಲ. ಪ್ರೆಗ್ನೆನ್ಸಿ ವಿಲ್ ನಾಟ್ ವೇಟ್ ಫಾರ್ ಕೋವಿಡ್, ಪ್ರೆಗ್ನೆನ್ಸಿಗೆ ಏನಾಗಬೇಕು ಅದು ಆಗ ಆಗಲೇಬೇಕು. ವೆದರ್ ಪೇಷಂಟ್ ಇಸ್ ಇನ್ಫೆಕ್ಟಿವ್ ಆರ್ ನಾಟ್ ಇನ್ಫೆಕ್ಟಿವ್ ವಿ ಹ್ಯಾವ್ ಟು ಹ್ಯಾಂಡಲ್ ದ ಪೇಷಂಟ್. ಅಷ್ಟು ನಾನು ನಮ್ಮ ಸ್ಟೂಡೆಂಟ್ಸ್ಗೆ ಕಲಿಸೋರು, ನನ್ನ ಜೂನಿಯರ್ ಡಾಕ್ಟರ್ಸ್ಗೆ ಟ್ರೈನಿಂಗ್ ಮಾಡೋರು, ಸ್ವತಃ ಫಸ್ಟ್ ಕೋವಿಡ್ ಡ್ಯೂಟಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಮಾಡಿದವರು ನಾನು. ವೆನ್ಲಾಕ್ ಅಲ್ಲಿ ಒನ್ಲಿ ಕೋವಿಡ್ ಡ್ಯೂಟಿ ಇದ್ದಾಗ ಆಗ ಕೂಡ ಫಸ್ಟ್ ಡ್ಯೂಟಿ ಮಾಡಿದವಳು ನಾನು, ಯಾವತ್ತೂ ಕೋವಿಡ್ಗೆ ಹಿಂತಿರುಗಿದಲ್ಲ. ಲೇಡಿ ಮೋಷನ್ಗೆ ಹೋದಾಗ ಅವರು KMC ಹೋಗ್ತಾರೆ ಅಂತ ಹೇಳಿದಾಗ ಹಿಂದೆ ಅವರು ಫೋನ್ ಮಾಡಿ ನನಗೆ ದಯವಿಟ್ಟು ಅಲ್ಲಿ ಡಾಕ್ಟರ್ಸ್ ಹತ್ರ ಮಾತಾಡ್ತೀರಾ ಅಂತ ಕೇಳಿದ್ರು. ಕ್ಯಾಶುವಲ್ಟಿಯಿಂದ ಕೂಡ ನನಗೆ ಫೋನ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಒಂದು HOD ಆದ ಕಾರಣ KMC ಅವರಲ್ಲೂ ನನಗೆ ಐ ಆಮ್ ಇನ್ ಚಾರ್ಜ್ ಅಂಡ್ ಲೇಡಿ ಮೋಷನಲ್ಲೂ ಐ ಆಮ್ ಇನ್ ಚಾರ್ಜ್. ಸೊ ನನ್ನ ಅಲ್ಲಿ ಡ್ಯೂಟಿಯಲ್ಲಿ ಯಾರಿದ್ರು ಗೈನಕಾಲಜಿಸ್ಟ್ ಅವರಿಗೆ ನಾನು ಸ್ಪಷ್ಟವಾಗಿ ಇಂತಿಂಥ ಪೇಷಂಟ್ ಬರ್ತಾ ಇದ್ದಾರೆ, ಕೈಂಡ್ಲಿ ಮೇಕ್ ಅರೇಂಜ್ಮೆಂಟ್ಸ್ ಆಫ್ ವಾಟ್ ಎವರ್ ಪಾಸಿಬಲ್ ಅಂತ ಹೇಳಿದ್ದೇನೆ ಹೊರತು ಅಲ್ಲಿ ಅಡ್ಮಿಟ್ ಮಾಡಬೇಕಂತ ಅಮಾನವೀಯ ಥಾಟ್ ಕೂಡ ನನಗೆ ಬರೋದಿಲ್ಲ. ಅಲ್ಲಿ ಹೋದಾಗ ಅವರ ಪೇಷಂಟ್ ಸ್ಟೆಬಿಲೈಸ್ ಮಾಡಿದ್ದಾರೆ, ಆಕ್ಸಿಜನ್ ಕೊಟ್ಟಿದ್ದಾರೆ, ಅಷ್ಟರಲ್ಲಿ ಆ ಒಂದು ವೆಂಟಿಲೇಟರ್ ಇದ್ದದ್ದು ನನಗೆ ಹಿಂದೆ ನಾನು ಆಮೇಲೆ MS ಹತ್ರ ಮೆಡಿಕಲ್ ಸೂಪರಿಂಟೆಂಡೆಂಟ್ ಹತ್ರ ಫೋನ್ ಮಾಡಿ ಕೇಳಿದಾಗ ಹೇಳಿದ್ರು ವೆಂಟಿಲೇಟರ್ ಇತ್ತು ಮೇಡಮ್, ಬಟ್ ಒಂದು ಮಗುಗೆ ಬೇಕಿದ್ದ ಕಾರಣ ಅದು ವೆಂಟಿಲೇಟರ್ ಪೀಡಿಯಾಟ್ರಿಕ್ ಪೇಷಂಟ್ ಮಗು ಅಲ್ಲ, ಇದ್ದ ಕಾರಣ ಅದು ವೆಂಟಿಲೇಟರ್ ಇದಾಯಿತು. ಸೊ ನಾವು ಟ್ರೈ ಮಾಡ್ತಾ ಇದ್ದೇವೆ ಇಲ್ಲಿ ಜ್ಯೋತಿ KMC ಕೂಡ ಟ್ರೈ ಮಾಡ್ತಾ ಇದ್ದೇವೆ, ವೆಂಟಿಲೇಟರ್ ಎಲ್ಲಿ ಉಂಟು ಅಂತ ಹುಡುಕ್ತಾ ಇದ್ದೇವೆ. ನೋಡಲ್ ಆಫೀಸರ್ಗೆ ಕೂಡ ತಿಳಿಸಿದ್ದೇವೆ ಒಂದು ಗರ್ಭಿಣಿ ಪೇಷಂಟ್ಗೆ ವೆಂಟಿಲೇಟರ್ ಅಗತ್ಯ ಉಂಟು ಅಂತ ತಿಳಿಸಿದ್ದೇವೆ ಅಂತ ಹೇಳಿದ್ದಾರೆ. ಆಮೇಲೆ ನನಗೆ ಪುನಃ ಪೇಷಂಟ್ ಪಾರ್ಟಿದ್ದು ಹಾಗೂ KMC ಫೋನ್ ಬಂತು, ನಾವು ಲೇಡಿ ಘೋಷಣೆಗೆ ಶಿಫ್ಟ್ ಮಾಡ್ತಾ ಇದ್ದೇವೆ ಮೇಡಮ್, ವೆಂಟಿಲೇಟರ್ಗೆ ಕಷ್ಟ ಆಗ್ತಾ ಉಂಟು ಅಂತ. ಲೇಡಿ ಘೋಷಣೆಯಲ್ಲಿ ಕೂಡ ನನ್ನ ಕೊಲೀಗ್ ಆದ ಡಾಕ್ಟರ್ ಶರಣ್ ಇದ್ರು, ಡಾಕ್ಟರ್ ಶರಣ್ ಅವರು ರೆಡಿ ಆಗಿದ್ರು ಪೇಷಂಟ್ ಅಕ್ಸೆಪ್ಟ್ ಮಾಡಲಿಕ್ಕೆ. ಅಲ್ಲಿ ಕೂಡ ಪೇಷಂಟ್ ಅಕ್ಸೆಪ್ಟ್ ಮಾಡಿ ನಾವು ಸಜೆಷನ್ ಮಾಡ್ತೇವೆ, ಬಟ್ ವೆಂಟಿಲೇಟರ್ ಬೇಕಾಗ್ಬೋದು, ಅದಕ್ಕೆ ನೀವು ವ್ಯವಸ್ಥೆ ನೀವು ಕೂಡ ಹುಡುಕಿ, ನಾವು ಕೂಡ ಹುಡುಕ್ತಾ ಇದ್ದೇವೆ. ವೆನ್ಲಾಕಲ್ಲಿ ಸದ್ಯದಲ್ಲಿ ವೆಂಟಿಲೇಟರ್ ಯಾವುದು ಫುಲ್ ಇಲ್ಲ ಅಂತ ಹೇಳ್ತಾರೆ, ಫುಲ್ ಉಂಟು ಖಾಲಿ ಇಲ್ಲ ಅಂತ ಹೇಳಿದ್ರು. ಅಷ್ಟರಲ್ಲಿ ಅವರು ಅಲ್ಲಿಂದ ಯಾಕೆ ಹೋಗಿದ್ದಾರೆ ಗೊತ್ತಿಲ್ಲ, ನಾವೇನು ಇಲ್ಲಿ ವ್ಯವಸ್ಥೆ ಇಲ್ಲ ಹೋಗಿ ಅಂತ ಡಾಕ್ಟರ್ಸ್ ಯಾರು ಹೇಳಿಲ್ಲ. ಅಲ್ಲಿಂದ ಅವರು ಮತ್ತೆ ಎಲ್ಲಿ ಹೋಗಿದ್ದಾರೆ ನನಗೆ ಗೊತ್ತಿಲ್ಲ. ಸಾಧಾರಣ ಒಂದು 8-10 ಡಾಕ್ಟರ್ ಶರಣ್ ಮತ್ತೆ ನಾನು ಬೇರೆ ಪೇಷಂಟ್ ವಿಷಯ ಎಲ್ಲ ಮಾತಾಡ್ತಿರೋ ಹೇಳಿದ್ರು, ಆ ಪೇಷಂಟ್ ಇಲ್ಲಿ ಬಂದಿಲ್ಲ ಪ್ರಿಯಾ, ಎಲ್ಲಿಗೆ ಹೋಗಿದ್ದಾರೆ ಗೊತ್ತಾ ಅಂತ.
ಸೊ ನಾನು ಹೇಳಿದೆ ಆ ಪೇಷಂಟ್ ಪಾರ್ಟಿ ನನಗೆ ಫೋನ್ ಮಾಡಿ ಅತ್ತೆ ನಾನು ಹೋಗಿದ್ದಾರೆ ಅಂತ ಹೇಳಿದ್ದಾರೆ ಅಂತ. ಆಮೇಲೆ ಇವರು ಹೇಳಿದ ಕಾರಣ ನಾನು ಹಿಂದೆ ಐ ಥಿಂಕ್ ನನಗೆ ಕ್ಲಿಯರ್ಲಿ ನೆನಪಿಲ್ಲ, ಅವ್ರ ಹಿಂದೆ ಫೋನ್ ಮಾಡಿ ನನಗೆ ಎತ್ತಿನಾಗ ಹೋಗಿಲ್ಲ ಇನ್ನು ಅವ್ರು ಏನ್ ಮಾಡ್ತಾರೆ ಗೊತ್ತಿಲ್ಲ ಅಂತ ಅವ್ರು ಹೇಳಿದರು. ಫೈನಲಿ 12:30 ನನಗೆ ಒಂದು ಮೆಸೇಜ್ ಬಂತು ಫ್ರಮ್ ಡಾಕ್ಟರ್ ಶರಣ್ ಸೇಯಿಂಗ್ ಸಿಸೇರಿಯನ್ ಹ್ಯಾಸ್ ಬಿನ್ ಡನ್ ಇನ್ ಲೇಡಿ ಮೋಷನ್ ಹಾಸ್ಪಿಟಲ್, ಮದರ್ ಅಂಡ್ ಬೇಬಿ ಆರ್ ಬೇಬಿ ಇಸ್ ಫೈನ್, ಮದರ್ ಇಸ್ ಮಚ್ ಬೆಟರ್, ಬೇಬಿ ಇಸ್ ಇನ್ ದಿ ಎನ್ಐಸಿಯು ಬಿಕಾಸ್ ಆಫ್ ಕೋವಿಡ್ ಅಂಡ್ ಮದರ್ ಇಸ್ ಶಿಫ್ಟೆಡ್ ಟು ಮೆಲ್ಬಾ. ಲಕ್ಕಿಲಿ ಐ ಥಿಂಕ್ ಡಾಕ್ಟರ್ ಮುರಳಿದ ಯೂನಿಟ್ ಅಲ್ಲೇ ಒಂದು ವೆಂಟಿಲೇಟರ್ ಖಾಲಿ ಆಗಿತ್ತು ಅಂಡ್ ಆ ಪೇಷಂಟ್ ನ ವೆಂಟಿಲೇಟರ್ಗೆ ಶಿಫ್ಟ್ ಮಾಡಿದ್ರು. ಮರು ದಿವಸ ಬೆಳಿಗ್ಗೆ ನನಗೆ ಮಿಸ್ಟರ್ ಸಿನ್ಹಾ ಬಂದು ಅವರು ಅವ್ರ ಕಸನ್ ಅಂತ ಹೇಳಿದ್ರು, ಮುಂಚಿನ ದಿವಸದಿಂದಲೇ ಸಂಪರ್ಕದಲ್ಲಿದ್ರು. ಫೋನ್ ಮಾಡಿ ಹೀಗೆ ಯಾವಾಗ ಮಾಡಮ್ ನಾನು ಶಿಫ್ಟ್ ಮಾಡ್ಬೋದಾ, ಸ್ವಲ್ಪ ತುಂಬಾ ಒಳ್ಳೆಯ ಇಂಪ್ರೂವ್ ಆಗಿದ್ದಾರೆ, ಇನ್ಫ್ಯಾಕ್ಟ್ ಆಕ್ಸಿಜನ್ ಕೂಡ ಕಮ್ಮಿ ಕಮ್ಮಿ ರಿಕ್ವೈರ್ಮೆಂಟ್ ಆಗ್ತಾ ಉಂಟು, ಐ ಥಿಂಕ್ ಡಿಸ್ಚಾರ್ಜ್ ಮಾಡ್ತಾರೆ, ಐ ಮೀನ್ ವೆಂಟಿಲೇಟರ್ ಇಂದ ಹೊರಗೆ ತರ್ತಾರೆ ಐ ಸಿಯುಂದ ಸ್ವಲ್ಪ ಸಮಯದಲ್ಲಿ ಅಂತ ಹೇಳಿದ್ರು. ನಾನು ಹೇಳಿದೆ ದಟ್ ರಿಕವರಿ ಇಸ್ ಬಿಕಾಸ್ ಆಫ್ ಸಿಸೇರಿಯನ್ ಅಂಡ್ ದ ಪ್ರೆಷರ್ ಆಫ್ ದ ಪ್ರೆಗ್ನೆನ್ಸಿ ಹ್ಯಾಸ್ ಗಾನ್, ಬಟ್ ಪ್ಲೀಸ್ ಬಿ ಕೇರ್ಫುಲ್, ಸ್ವಲ್ಪ ಟೈಮ್ ಬೇಕಾಗ್ತದೆ ಅದು ಇಂಪ್ರೂವ್ ಆಗಲಿಕ್ಕೆ, ಅವಸರ ಮಾಡಬೇಡಿ. ಅವಾಗ ಹೇಳಿದ್ರು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಕನ್ಸರ್ನ್, ಎಲ್ಲ ಕಡೆ ಫೋನ್ ಮಾಡಿ ವ್ಯವಸ್ಥೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಕೂಡ ಹೇಳಿದ್ದಾರೆ. ಅಷ್ಟು ಹೇಳಿ ಆದ್ಮೇಲೆ ಕೇಳಿದ್ರು ನನ್ನ ಹತ್ರ ಪೇಷಂಟ್ ಹುಷಾರಾದ್ಮೇಲೆ ಹಿಂದೆ ತಗೊಳ್ತೀರ ಅದೇ ನಾನು ಹೇಳಿದಲ್ವ ನಿಮ್ಮ ಹತ್ರ, ಅಷ್ಟು ಮಾತು ಹೇಳಿದರು. ಸೊ
considering the seriousness, critical illness of that patient, to save that particular mother and child. And I have examined the abdomen, the child was alive. Okay, I am not answering any allegation, I am just telling the facts which is there. Okay, I am not answering. The child was alive. Because of that, keeping in that mind, my inner pressure itself built up that I need to save this patient and child. Okay, I have other. So further case develop aagi naan adanna ವೆಲ್ಲಾಗಿ ಲೇಟ್ ಕ್ವಶನ್ಗೆ ಬಿಡುವಂತಹ ಒಂದು ವ್ಯವಸ್ಥೆ ಬಂದಿದೆ. ಆ ವ್ಯವಸ್ಥೆಗೆ ನಾನು ಅವರನ್ನು ಹೋಗ್ಲಿಕ್ಕೆ ಬಿಡಲಿಲ್ಲ. ನಾನೇ ಸ್ವತಃ ನಿಂತು ನಾನು ಹೋಗಬೇಕಾದ ಏನು ಅವಶ್ಯಕತೆ ಇಲ್ಲ. ಓಕೆ, ನಾನು ಜೂನಿಯರ್ ಹತ್ರ ಹೇಳಿ ನಾನು ನನ್ನ ಕಾರಲ್ಲಿ ಹೋಗ್ಬೋದು, ಆದರೆ ನಾನೇ ಸ್ವತಃ ನಿಂತು ಯಾರದೇ ಪ್ರೆಷರ್, ನನ್ನ ಇನ್ನರ್ ಪ್ರೆಷರಿಂದ ನಿಂತು ಅವರನ್ನು ಅಲ್ಲಿ ಬಿಟ್ಟು ಓಟಿಯಲ್ಲಿ ಬಿಟ್ಟು ಬಂದಿದ್ದೇನೆ. ಕ್ಯಾಶುವಲ್ಟಿ ಅಲ್ಲ, ಆಪರೇಷನ್ ಥಿಯೇಟರಲ್ಲಿ. ನನಗೆ ಗೊತ್ತಿತ್ತು ಈ ಕೇಸನ್ನು ಹ್ಯಾಂಡಲ್ ಮಾಡಲಿಕ್ಕೆ ನನ್ನಂಥ ಸ್ಪೆಷಲಿಸ್ಟ್ಗಳು ಇಲ್ಲಿ ಯಾರೂ ಇಲ್ಲ, ನಾನೇ ಇದಕ್ಕೆ ಹೋಗಬೇಕು, ಈ ಕೇಸು ಹುಷಾರಿ ಆಗಬೇಕು ಹೇಳುವಂಥ ಒಂದು ಒಳ್ಳೆಯ ಮನಸ್ಸಿನಿಂದ ಹೋದದ್ದು. ಈಗ ಇದಿಷ್ಟೆಲ್ಲ ಮಾಡಿ ನನಗೆ ಈ ರೀತಿಯ ಒಂದು ಬ್ಯಾಡ್ ಪ್ರೆಸ್ ಬರುವಂಥದ್ದು, ಮತ್ತು ಬ್ಯಾಡ್ ಅಲಿಗೇಷನ್ಸ್ ಬರುವಂಥದ್ದು, ಮತ್ತು ನನ್ನ ಕಾಲರ್ ಹಿಡಿದು ತಳ್ಳಾಟ ಮಾಡುವಂಥದ್ದು, ನನ್ನ ಫೋನ್ ಎಳೆದಾಕುವಂಥದ್ದು, ಇದರಲ್ಲೆಲ್ಲ ಬೇಸರ ಆಗಿದೆ. ನನ್ನ ತಂದೆಯವರ ಹತ್ರ ಮಾತಾಡಿದ್ದೇನೆ, ಇದು ಸಮಾಜಕ್ಕೆ ಈ ಹೆಲ್ಪ್ ಮಾಡಿದರೆ ಅದಕ್ಕೆ ನೆನಪಿಲ್ಲ. ನಾನು ವೃತ್ತಿಯನ್ನು ಬಿಟ್ಟು ಕೃಷಿ ಮಾಡುವುದು ಹೇಳುವಂಥದ್ದ ದಾರಿಗೆ ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ಇದು ಸಾಕು, ಕ್ರಿಟಿಕಲ್ ಕೇರ್ ಸಾಕು, ವೈದ್ಯಕೀಯ ಸಾಕು. ಓಕೆ, ಯಾವಾಗ ನನ್ನ ಒಳ್ಳೆಯ ಕೆಲಸಕ್ಕೆ ನನ್ನ ಕಾಲರ್ ಹಿಡಿದು ತಳ್ಳಾಟ ಮಾಡ್ತಾರೋ ಮತ್ತೆ ಅವರ ಬಂಧನವೂ ಆಗುವುದಿಲ್ಲವೋ. ಓಕೆ, ಮತ್ತೆ ಪ್ರೆಸ್ಸಿನವರೆಲ್ಲ ಸೇರಿ ನನಗೆ ಬ್ಯಾಡ್ ಪ್ರೆಸ್ ಯಾವಾಗ ನೀಡ್ತಾರೋ, ಐ ಡೋಂಟ್ ಡಿಸರ್ವ್ ದಿಸ್. ಡೆಫಿನೆಟ್ಲಿ ಐ ಡೋಂಟ್ ಡಿಸರ್ವ್ ದಿಸ್. ಓಕೆ, ಇಟ್ ಈಸ್ ಬೆಟರ್ ಟು ಕಾಲ್ ಇಟ್ ಅ ಡೇ.